ಕರೆಂಟ್ ಅಫೇರ್ಗೆ ಎಲ್ಲರಿಗೂ ಕೂಡ ಸ್ವಾಗತ ನಾನು ಕಾರ್ತಿಕ್ ಜಿ ಕುಂದರ್ ಇವತ್ತಿನ ವಿಷಯ ಗೋ ಕಳ್ಳ ಸಾಗಾಣಿಕೆಗೆ ಕೊನೆ ಎಂದು ಮೊನ್ನೆ ದಿನ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದನ್ನ ತಿಳಿಸಿದ್ವಿ ಗೋಗಳನ್ನ ಪದೇ ಪದೇ ಈ ಭಾಗದಲ್ಲಿ ಕದ್ದೊಯ್ಯಲಾಗ್ತಾ ಇದೆ ಕಸಾಯ ಖಾನೆಗಳಿಗೆ ಅಕ್ರಮ ಕಸಾಯ ಕಾನೆಗಳಿಗೆ ಸಾಗಿಸಲಾಗ್ತಾ ಇದೆ ಯಾಕೆ ಈ ಒಂದು ವಿಚಾರವನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ ಹೈನುಗಾರಿಕೆ ಅನ್ನುವಂಥದ್ದು ಹಾಗಾದ್ರೆ ಕೃಷಿಗೆ ಸಂಬಂಧಪಟ್ಟದಲ್ವ ಇವತ್ತು ರೈತಾಪಿ ವರ್ಗಕ್ಕೆ ಬಲನಾಶ ಆಯಿತು ಅಂತ ಹೇಳಿದ್ರೆ ಒಬ್ಬಿರುವಂತಹ ರಾಜಕಾರಣಿಗಳು ಹೈನುಗಾರಿಕೆ ಸಂದರ್ಭದಲ್ಲಿ ಯಾಕೆ ಬಾಯಿ ಬಿಡುವುದಿಲ್ಲ ಅನ್ನುವಂಥ ಪ್ರಶ್ನೆಗಳನ್ನ ಕೂಡ ಕೇಳಿದ್ವಿ ಬಹುಶಃ ಈ ಸಂದರ್ಭದಲ್ಲಿ ರಾಜೇಶ್ ಕಿಣಿ ಅವರು ನಮ್ಮ ಸ್ಟುಡಿಯೋದಲ್ಲಿದ್ರು ಅವರ ಐದು ದನಗಳನ್ನ ಕದ್ದೊಯ್ದಿದ್ರು ಒಂದು ಕರುವನ್ನ ಕತ್ತು ಹಿಸಿಕೊಂಡಿದ್ರು ರಾಜೇಶ್ ಕಿಣಿ ಅವರು ಏನೇನು ಮಾತಾಡಿದ್ರು ಅವರ ಮಾತುಗಳನ್ನ ತೂಡ ಕೂಡ ತಾವೆಲ್ಲರೂ ಕೂಡ ಕೇಳಿದ್ದೀರಾ ಅವರು ಕೂಡ ಇವತ್ತು ನಮ್ಮೊಂದಿಗೆ ಇದ್ದಾರೆ ಅದರ ಜೊತೆಯಲ್ಲೇ ಇವತ್ತು ಅತಿ ಹೆಚ್ಚು ಪ್ರೆಷರ್ಗಳನ್ನ ಇಲಾಖೆಯ ಮೇಲೆ ಹಾಕಿ ತಕ್ಷಣವೇ ಆ ಐದು ದನಗಳನ್ನ ಐದು ದನಗಳ ಒಟ್ಟಿಗೆ ಅನೇಕ ದನಗಳನ್ನ ಏನು ಕದ್ದು ಸಾಗಾಟವನ್ನ ಮಾಡ್ತಾ ಇದ್ರು ಇದನ್ನ ತಡೆಯುವಲ್ಲಿ ಸಫಲರಾದಂತಹ ಎರಡು ಸಂಘಟನೆಯ ಪ್ರಮುಖರು ಕೂಡ ನಮ್ಮೊಂದಿಗಿದ್ದಾರೆ ಅವರೊಟ್ಟಿಗೆ ಕೂಡ ಚರ್ಚೆಯನ್ನು ಮಾಡ್ತೇವೆ ಸೊ ಒಟ್ಟಾರೆಯಾಗಿ ನಮ್ಮ ಅಂಶ ಇಷ್ಟೇ ಇವತ್ತು ಕಾನೂನಿನಲ್ಲಿ ಇರ್ತಕ್ಕಂಥ ತೊಡಗುಗಳನ್ನ ಸರಿಪಡಿಸಬೇಕಾಗಿದೆ ಇಲ್ಲಿ ತಮ್ಮ ಗಮನಕ್ಕೆ ಏನು ಮೊನ್ನೆಯಿಂದ ಈ ವಿಚಾರದ ಕುರಿತಾಗಿ ಪ್ರತಿಭಟನೆಗಳನ್ನ ಮಾಡಿದ್ರು ಅದ್ರ ಜೊತೆಯಲ್ಲೇ ನಾವು ಅನೇಕ ಪ್ಯಾನಲ್ ಡಿಸ್ಕಷನ್ಗಳನ್ನು ಮಾಡಿದ್ವಿ ಇಲ್ಲಿ ಯಾವ ದನಗಳನ್ನ ಕದ್ದುಯ್ಲಿಕ್ಕೆ ಸಾಗಿಸಿದಂತಹ ಟೆಂಪೋಗೆ ಅಥವಾ ಇದಕ್ಕೆ ಫೈನ್ ಕಟ್ಟಿ ತೆಗೆದುಕೊಂಡು ಬರಬಹುದಂತೆ ಆದ್ರೆ ಆ ದನಗಳನ್ನ ಮರಳಿ ತೆಗೆದುಕೊಂಡು ಬರಬೇಕಾದ್ರೆ ಮಾತ್ರ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯಾಲಯದವರೆಗೆ ಹೋಗಿ ಅಲ್ಲಿ ವಾದ ವಿವಾದಗಳನ್ನ ಮಾಡಿ ಬಿಡಿಸ್ಕೊಂಡು ಬರಬೇಕಂತೆ ಬಹುಶಃ ಕಾನೂನಿನಲ್ಲಿಯೂ ಕೂಡ ಕೆಲವು ತೊಡಕುಗಳಿವೆಯಾ ಅನ್ನುವಂಥದ್ದು ಸೊ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡ್ತೇವೆ ಆರಂಭದಲ್ಲೇ ನಮ್ಮೊಂದಿಗೆ ಈ ಐದು ದನಗಳನ್ನ ಕದ್ದುಕೊಂಡು ಬಹಳ ಈ ಹಿಂದೆ ಯಾವತ್ತು ಕೂಡ ಕೇಳಿಬಾರದಂತಹ ಧ್ವನಿ ಒಂದು ಕೇಳಿ ಬಂದಿತ್ತು ರಾಜೇಶ್ ಅವರು ಆ ಧ್ವನಿಯನ್ನು ಎತ್ತಿದ್ರು ರಾಜೇಶ್ ಕಿಣಿಯವರು ನಮ್ಮೊಂದಿಗೆ ಇದ್ದಾರೆ ರಾಜೇಶ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಅದರ ಜೊತೆಯಲ್ಲೇ ನಿರಂತರವಾಗಿ ರಾಜೇಶ್ ಕಿಣಿಯವರ ಬೆನ್ನೆಲುಬಾಗಿ ನಿತ್ತು ರಾಜೇಶ್ ಅವರಿಗೆ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಇವೆನ್ ರಾಜೇಶ್ ಕಿಣಿ ಅಂತ ಮಾತ್ರ ಅಲ್ಲ ಅಲ್ಲಿ ಆ ಟೆಂಪೋದಲ್ಲಿ ಎಷ್ಟು ದನಗಳಿತ್ತು ಆ ಎಲ್ಲಾ ದನಗಳನ್ನ ಉಸಿರನ್ನ ಉಳಿಸಲಿಕ್ಕೆ ಸಂಘಟನಾಕಾರರು ಇಬ್ಬರು ಇದ್ದಾರೆ ಅದರಲ್ಲಿ ಪ್ರಮುಖರಾಗಿ ರವಿ ಶೆಟ್ಟಿ ಅವರು ಕಾರ್ಮಿಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ರವಿ ಶೆಟ್ಟಿ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಅದರ ಜೊತೆಯಲ್ಲೇ ಇವತ್ತು ಬೈಂದೂರು ಭಾಗದ ಪ್ರಮುಖರು ಬಜರಂಗ ದಳದ ಪ್ರಮುಖರು ಕೂಡ ನಮ್ಮೊಂದಿಗಿದ್ದಾರೆ ಸರ್ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಆರಂಭದಲ್ಲಿ ನಾನು ತಮ್ಮಲ್ಲೇ ಬರ್ತೇನೆ ಇವತ್ತು ಆ ಭಾಗದಲ್ಲಿ ನಿರಂತರವಾಗಿ ಈ ಒಂದು ಪ್ರಕ್ರಿಯೆಗಳಾಗ್ತಾ ಇದೆ ದನ ಕಳ್ಳ ಸಾಗಟನೆಗಳಾಗ್ತಾ ಇವೆ ಇದನ್ನು ತಡಿಲಿಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ ಅಥವಾ ಕಾನೂನು ಕ್ರಮಗಳನ್ನು ಯಾಕೆ ಕೈಗೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನುವಂಥ ವಿಚಾರ ಕಾನೂನು ಕ್ರಮದು ಒಂದು ಭಾಗ ಆದರೆ ತಡೀಲಿಕ್ಕೆ ನಾವು ಏನು ಕೆಲಸ ಮಾಡಬೇಕು ಆ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಆದರೆ ಸಂಘಟನಾ ಶಕ್ತಿಗಿಂತ ಹೆಚ್ಚಾಗಿ ನಮ್ಮನ್ನು ಆಳುವ ಸರ್ಕಾರ ಏನಿದೆ ಅವರು ನಮ್ಮನ್ನು ನಡೆಸ್ತ ನಡೆಸ್ಕೊಳ್ಳುವಂಥ ರೀತಿ ಏನಿದೆ ಅದ್ರ ಮೇಲೆ ನಾವು ಹೋಗ್ಬೇಕಾಗತ್ತೆ ಅದ್ರ ಸಂಘಟನೆ ಕಡೆ ಇವತ್ತು ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಇವತ್ತು ಶ್ರೀಧರ್ ಬಿಜೂರ್ ಅವರು ಅದಕ್ಕೆ ಪ್ರಯತ್ನವನ್ನ ಪಟ್ಟರು ಅಂತ ಹೇಳಿದ್ರೆ ನಾಳೆಯಿಂದ ಶ್ರೀಧರ್ ಬಿಜೂರ್ ಅವರು ಕಣ್ತಪ್ಪಿಸಿ ಹೋದ್ರೆ ಸಾಕು ನೈತಿಕ ಪೊಲೀಸ್ ಗಿರಿ ಆಗ್ತದೆ ನಾನ್ ತಡೆದ್ರೆ ನೈತಿಕ ಪೊಲೀಸ್ ಗಿರಿ ಆಗ್ತದೆ ನಮ್ ಕಾರ್ಯಕರ್ತರು ತಡೆದ್ರೆ ನೈತಿಕ ಪೊಲೀಸ್ ಗಿರಿ ಆಗ್ತದೆ ತಡದ ತಕ್ಷಣ ಅವ್ರೇನಾದ್ರು ದಾರಿ ಹೋಗ್ರೆ ಯಾರಾದ್ರೂ ತಡೆದು ಏನಾದ್ರೂ ಸ್ವಲ್ಪ ಹಲ್ಲೆಗೂ ಅಥವಾ ಕೈ ಕೈ ಮಿಲಾಯಿಸಿದ್ರು ಅಥವಾ ಓಡ್ ಹೋಗುವನ್ನು ಹಿಡಿದ್ರು ಅಂತಂದೇಳಿ ಹೇಳಿ ಇಟ್ಕೊಳ್ಳಿ ಅವನ್ ಹಲ್ಲೆ ಮಾಡಿದ ಮತ್ತೆ ಹಣ ದೋಚಿದ ಅಂತಂದಲ್ಲಿ ಹೇಳಿ ದರೋಡೆ ಪ್ರಕರಣ ದಾಖಲು ಮಾಡ್ತಾರೆ ರಸ್ತೆ ದರೋಡೆ ಅಂತಂದಲ್ಲಿ ಹೇಳಿ ಮಾಡ್ತಾರೆ ಅವನಿಗೆ ಸೆಷನ್ ಕೋರ್ಟ್ ಜಾಮೀನು ತಗೊಳ್ಬೇಕು ರಸ್ತೆ ದರೋಡೆ ಮಾಡಿದ ಅಂತಂದಲ್ಲಿ ಹೇಳಿ ನಮ್ಮ ಕಾರ್ಯಕರ್ತ ಅಲ್ಲ ಯಾಕೆ ಈ ಕುರಿತಾಗಿ ಗಮನವನ್ನು ಹರಿಸಲಿಕ್ಕೆ ಸರ್ಕಾರಕ್ಕೆ ಸಾಧ್ಯವಿಲ್ಲ ಕಾರ್ಮಿಕ ರಕ್ಷಣಾ ವೇದಿಕೆ ರವಿಶೆಟ್ರು ಕೂಡ ನಮ್ಮೊಂದಿಗೆ ಇದ್ದಾರೆ ಪ್ರಬಲವಾಗಿ ಈ ಕುರಿತಾಗಿ ಧ್ವನಿಯನ್ನು ಎತ್ತಿದಂತ ಅವ್ರು ತಾವು ಸರ್ ಈಗ ನಿರಂತರವಾಗಿ ಈ ಒಂದು ವ್ಯವಹಾರಗಳು ಈ ಭಾಗದಲ್ಲಿ ಆಗ್ತಾ ಇವೆ ಹೈನುಗಾರಿಕೆಯನ್ನೇ ನಂಬಿಕೊಂಡು ಇವತ್ತು ರಾಜೇಶ್ ಅಂತ ಅನೇಕರು ಕುಟುಂಬದ ತಮ್ಮ ಸಂಸಾರವನ್ನ ನಿಭಾಯಿಸ್ತಾ ಇದ್ದಾರೆ ಮನೆಯಲ್ಲಿ ಇರ್ತಕ್ಕಂಥ ಅನೇಕ ರೋಗಗ್ರಸ್ತರಿಗೆ ಕೂಡ ಇದೇ ಹೈನುಗಾರಿಕೆ ಇವತ್ತು ವರದಾನವಾಗಿದೆ ಅವರಿಗೆ ಈ ಒಂದು ದನಗಳನ್ನ ಕದ್ದು ಹೋಗುವುದನ್ನ ಗಂಭೀರವಾಗಿ ಎಲ್ಲ ಇದು ಕೇವಲ ಕಮ್ಯೂನಲ್ ಇಶ್ಯೂ ಆಗ್ತದೆ ಕೋಮವಾದವಾಗ್ತದೆ ಬಿಟ್ರೆ ದನಗಳ ಕದ್ದೊಯ್ದಾರ ಅಂತ ಧ್ವನಿ ಹತ್ತಿರ ಕೋಮವಾದ ಆಗ್ತದೆ ಬಿಟ್ರೆ ಅದಕ್ಕೆ ಅಹ್ ಧ್ವನಿಯನ್ನು ಗೂಡಿಸುವಲ್ಲಿ ಅದಕ್ಕೆ ಸ್ವಾತಂತ್ರ್ಯವನ್ನು ನೀಡುವಲ್ಲಿ ಯಾರು ಕೂಡ ಪ್ರಯತ್ನ ಪಡ್ತಾ ಇಲ್ಲ ಅನ್ನುವಂಥ ವಿಚಾರ ತಮ್ಮ ಬೇಕಾಗಿದೆ ಇಲ್ಲಿ ಇಲ್ಲಿಯವರಿಗೆ ಏನಾಗ್ತಾ ಇತ್ತು ಅಂತ ಹೇಳಿದರೆ ಗೋ ರಕ್ಷಣೆ ನನಗೆ ಕೂಡ ಇವನ್ ಗೋರಕ್ಷಣೆ ಅಂತ ಹೇಳಿದರೆ ಹಿಂದೂ ಸಂಘಟನೆಗೆ ಮಾತ್ರ ಸೀಮಿತ ಅಂತ ನಾವು ತಿಳ್ಕೊಂಡಿದ್ವಿ ಅದು ಯೋಚನೆ ನಮ್ಮದು ತಪ್ಪು ಕಲ್ಪನೆ ಅಂದ್ಕೋತೀನಿ ಯಾಕೆಂದರೆ ಗೋವು ಅಂತ ಹೇಳಿದರೆ ಹೆತ್ತ ತಾಯಿಗಿಂತ ಶ್ರೇಷ್ಠ ಹೆಚ್ಚು ಯಾಕೆಂದರೆ ಹೆತ್ತ ತಾಯಿ ಒಂದು ಐದು ತಿಂಗಳು ಆರು ತಿಂಗಳು ಅಥವಾ ಒಂದು ವರ್ಷನ ಹಾಲು ಕೊಡಿಸ್ಬೋದು ಆದರೆ ಗೋವು ನಾವು ಸಾಯುವವರಿಗೂ ಹಾಲು ಕೊಡುವಂಥದ್ದು ಗೋವು ಆ ಗೋವಿನ ಹಾಲು ಕೊಡುವಂಥ ಬದುಕೋದು ಆದರೆ ಅದರ ಬಿಸಿ ಅದರ ಪ್ರಾಬ್ಲಮ್ಮು ಅದರ ಒಂದು ನೋವು ನನಗೆ ಗೊತ್ತಾಗಿದ್ದು ನಿಜವಾಗಿಯೂ ಗೊತ್ತಾಗಿರೋದು ನಮ್ಮ ರಾಜೇಶ್ ಕಿಣಿಯವರ ಹಸು ಯಾವಾಗ ಕಳೆದೋಯ್ತೋ ಅವರ ಕುಟುಂಬ ಏನು ರೋದಿಸ್ತಾ ಇತ್ತೋ ಯಾಕಂದರೆ ಅದನ್ನೇ ನಂಬಿಕೊಂಡು ಬದುಕಿರುವಂಥ ಕುಟುಂಬ ಅವರ ರೋದನೆ ನೋಡೋಕ್ಕಾಗ್ದೇನೆ ಅದಕ್ಕೆ ನಾವು ಧುಮುಕ್ಬೇಕಾಗಿ ಬಂತು ಧುಮುಕಿದಾಗ ಆ ಸ್ಥಳಕ್ಕೆ ಈಗ ಏನು ಅದಕ್ಕೆ ಬೇಕಾದ ಒಂದು ಎಲ್ಲ ಗ ಸಂಘಟನಾ ಹಿಂದೂ ಸಂಘಟನಾ ಮುಖಂಡರುಗಳಿಗೆ ನಾನು ಕಾಲ್ ಮಾಡಿ ಹೇಳಿದೆ ಮೆಸೇಜ್ಗಳು ಕೂಡ ಮಾಡಿದೆ ದಯವಿಟ್ಟು ಎಲ್ಲಿ ಹೋಗಿದೆ ಇದನ್ನು ಯಾಕೆಂದರೆ ಇವರಳು ನೋಡೋಕ್ಕಾಗ್ತಾ ಇಲ್ಲ ಅಷ್ಟು ಸಂಗ್ರಹದಲ್ಲಿ ಇದು ಮಾಡ್ತಾ ಇದ್ದಾರೆ ಅವರ ಕುಟುಂಬದ ಸಮಸ್ಯೆ ಕೂಡ ಅಷ್ಟಿದೆ ಅದನ್ನು ನೋಡಿ ನಾವು ತಕ್ಷಣವಾಗಿ ಅದು ಎಲ್ಲ ಒಂದು ಮಾಹಿತಿಯನ್ನು ನೀಡಿದ್ವಿ ನೀಡಿದ ನಂತರ ದನ ಸಿಕ್ಕಿದ ನಂತರವು ಆ ಒಂದು ಪಿಕಪ್ ನೋಡ್ತೇನೆ ಹೋಗಿ ಆ ಸ್ಪಾಟಿಗೆ ಹೋಗಿ ಸುರತ್ಕಲ್ನಲ್ಲಿ ಹೋಗಿ ನೋಡಿದರೆ ಒಂದು ಚಿಕ್ಕ ಪಿಕಪ್ ಎರಡು ದನಗಳನ್ನ ಒಂದು ಆರಾಮಾಗಿ ತಗೊಂಡ್ ಅಷ್ಟೇ ಅಂತ ಒಂದು ಪಿಕಪ್ನಲ್ಲಿ ನಲ್ಲಿ ಮೂರು ದನಗಳನ್ನ ತುಂಬಿದ್ದಾರೆ ಅದು ಯಾವ ರೀತಿಯಲ್ಲಿ ಬರೀ ಒಂದು ಪ್ರಾಣಿದಯ ಸಂಘಗಳಿಗೆ ಎಚ್ಚರ ಅಂತ ಹೇಳಿ ಬಹುಶಃ ಇಂತಹ ಅನೇಕ ಪ್ರಕರಣಗಳನ್ನ ಶ್ರೀಧರ್ ಬಿಜೂರ್ ಅವರು ನೋಡಿದ್ದಾರೆ ಸರ್ ನಾನು ತಮ್ಮಲ್ಲಿ ಕೂಡ ಬರ್ತೇನೆ ಮುಖ್ಯವಾಗಿ ನಾನು ತಮ್ಮಲ್ಲಿ ರಾಜೇಶ್ ಕಿಣಿ ತಮಗೆ ಈಗ ಪ್ರಸ್ತುತ ಏನು ಅನ್ನಿಸ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಒಂದು ಮಾತನ್ನು ಹೇಳಿದ್ವಿ ನೀವು ಧನದ ಸೇವೆಯನ್ನು ಏನ್ ಮಾಡಿದಿರಾ ಆ ಪುಣ್ಯದ ಫಲ ನಿಮ್ಮನ್ನು ಖಂಡಿತವಾಗಿ ಕಾಪಾಡ್ತದೆ ಅಂತ ಹೇಳಿ ಬಹುಶಃ ಇತಿಹಾಸದ ಪ್ರಥಮ ಬಾರಿ ಕದ್ದೊಯ್ದ ಕಸಾಯ ಕೊಂಡೊಯ್ದಂತ ಧನಗಳು ಇವತ್ತು ತಮಗೆ ಸಿಕ್ಕಿದೆ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತು ಕಾನೂನು ಚೌಕಟ್ಟುಗಳು ಕೂಡ ಇದೆ ತಮ್ಮ ಧನವನ್ನು ಇವತ್ತು ಬಿಡಿಸ್ಕೊಂಡು ಬರಬೇಕಾದ್ರೆ ಅದಕ್ಕೂ ಕೂಡ ಬೇರೆ ಪ್ರಕ್ರಿಯೆಗಳಾಗಬೇಕಂತೆ ಈಗ ಹಿಂದೂ ಸಂಘಟನೆಯವರು ಮತ್ತೆ ಕಾರ್ಮಿಕ ವೇದಿಕೆ ಮತ್ತೆ ಸ್ಥಳೀಯರು ಎಲ್ಲ ಪಕ್ಷ ಭೇದವನ್ನು ಮರೆತು ಗೋಳಿಹೊಳೆ ಗ್ರಾಮ ಪಂಚಾಯತ್ನ ಎಲ್ಲ ನಾಯಕರು ಕುಂದಾಪುರ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಬಜರಂಗದಳ ಆರ್ ಎಸ್ ಎಸ್ಸು ವಿಶ್ವ ಹಿಂದೂ ಪರಿಷತ್ತು ಕಾರ್ಮಿಕ ವೇದಿಕೆ ಎಲ್ಲ ಸಂಘಟನೆಗಳು ಕೂಡ ನಾನು ಇಲ್ಲಿ ಒಬ್ಬರನ್ನು ಹೇಳಲಿಕ್ಕೆ ಹೋದರೆ ಒಬ್ಬರಿಗೆ ಬೇಸರ ಆಗ್ತದೆ ಇನ್ನೊಬ್ಬರಿಗೆ ಹೇಳಲಿಕ್ಕೆ ಹೋದರೆ ಇನ್ನೊಬ್ರಿಗೆ ಬೇಸರ ಆಗ್ತದೆ ಆದ್ದರಿಂದ ಮೊಟ್ಟ ಮೊದಲನೇದಾಗಿ ಎಲ್ಲ ಸಂಘಟನೆಯವರಿಗೆ ನಾನು ಕೈ ಮುಗಿದು ನಾನು ಬೇಡಿಕೊಳ್ತೇನೆ ನನ್ನ ದನವನ್ನು ನಿಮ್ಮೆಲ್ಲರ ಪ್ರಯತ್ನದಿಂದ ಮರಳಿ ಪಡೆದಿದ್ದೆ ನಿಜಕ್ಕೂ ನಮ್ಮ ಧನ್ಯವಾದವು ಕೂಡ ನಿಮ್ಮ ಎರಡು ಸಂಘಟನೆಗಳಿಗೆ ಅದ್ರ ಜೊತೆಲೆ ಕೈ ಜೋಡಿಸಿದಂತಹ ಎಲ್ಲರಿಗೂ ಕೂಡ ಇದೆ ಪೊಲೀಸ್ ಇಲಾಖೆಗೂ ಕೂಡ ಇದೆ ಆಕ್ಚುಲಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ದನ ಕಳೆದು ಹೋಗಿದ್ದೆ ಹೌದಾದ್ರೆ ಏ ಅವ್ರದ್ದು ಕಳೆದೋಗಿದ್ದು ಬಿಡು ಅಂತೇಳಿ ಅಥವಾ ಒಂದು ಪಕ್ಷನೋ ಒಂದು ಧರ್ಮನೋ ಹೋಗುವಂತದ್ದು ಒಂದು ಮಾಮೂಲಾಗಿದೆ ಇವತ್ತು ನಮ್ಮ ಕುಂದಾಪುರ ತಾಲೂಕಿನ ಗೋಳಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜೇಶ್ ಕಿಣಿಯವರ ಇದು ಹೋದಾಗ ಪ್ರತಿಯೊಬ್ಬ ರಾಜಕಾರಣಿಗಳು ಪಕ್ಷ ಭೇದ ಬಂದಿದ್ದಾರೆ ಅವತ್ತು ಪ್ರತಿಭಟನೆಗಾಗಿರ್ಬೋದು ಇನ್ನೊಂದು ಮಾತು ಕೂಡ ಕೇಳಿ ಬರ್ತಾ ಇದೆ ರವಿ ಶೆಟ್ಟರು ಇನ್ನು ಮುಂದೆ ಅಲ್ಲಿ ಎಲೆಕ್ಷನ್ ಗೆ ನಿಲ್ಲುವಂತಹ ಹುನ್ನಾರಗಳನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಈ ಒಂದು ಅಷ್ಟು ಹಿಂದೆ ರವಿ ಶೆಟ್ಟಿ ಅವರು ಎಲೆಕ್ಷನ್ ಗೆ ಅಂತ ಇರೋದು ಜನಾಭಿಪ್ರಾಯ ಜನಾಭಿಪ್ರಾಯ್ ನಿಲ್ತಾರೆ ಅದರಲ್ಲಿ ಏನಿಲ್ಲ ಯಾಕಂದ್ರೆ ರವಿ ಶೆಟ್ಟಿ ಅವರು ಬರೀ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ನಿಲ್ಲುವುದು ಇಡೀ ಉಡುಪಿ ಜಿಲ್ಲೆಯಲ್ಲಿ ನಿಲ್ಲುವುದಿಲ್ಲ ಆದ್ರೂ ಉಡುಪಿ ಜಿಲ್ಲೆಯಲ್ಲಿ ಎಲ್ಲೇ ಯಾವುದೇ ಸಮಸ್ಯೆ ಆಗಿದ್ದು ಹೌದಾದ್ರೂ ರವಿ ಶೆಟ್ಟರ್ ಅಲ್ಲಿ ಹೋಗಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ರವಿ ಶೆಟ್ಟಿ ಅವ್ರನ್ನ ಅಲ್ಲಿ ಜನಗಳು ನೀವು ನಿಲ್ಪ ನಿಲ್ಲಬೇಕು ಯುವ ಜನತೆ ಒಂದು ನಿಲ್ಬೇಕು ನಿಲ್ಬೇಕು ಅನ್ನೋ ಒಂದು ಒತ್ತಾಯ ಮಾಡ್ತಾ ಇದೆ ನಿಲ್ತೇನೆ ಮಾತಿಲ್ಲ ಆದರೆ ಆ ಬೈಂದೂರಿನ ಅಲ್ಲಿ ಎಲ್ಲ ಸರ್ವ ಪಕ್ಷಗಳು ಎಲ್ಲಾ ಒಟ್ಟಾಗಿ ಎಲ್ಲಾ ಸಂಘಟನೆಗಳು ಒಟ್ಟಾಗಿ ರಾಜೇಶ್ ಕಿಣಿಯವರ ಬೆನ್ನಿಗೆ ನಿಂತಿದ್ದು ಅವರಿಗೆ ಆಕ್ಚುಲಿ ಯಾಕಂದ್ರೆ ಅದನ್ನ ನೇತೃತ್ವವನ್ನ ಕರ್ನಾಟಕ ಕಾರ್ಮಿಕರ ವೇದಿಕೆ ನಮ್ಮ ನೇತೃತ್ವದಲ್ಲಿ ನಡೆದಿತ್ತು ಯಾಕೆ ಅಂತ ಹೇಳಿದ್ದೆ ಹೌದಾದ್ರೆ ಇವರು ರಾಜೇಶ್ ಕಿಣಿಯವರು ನಮ್ಮ ಕರ್ನಾಟಕ ಕಾರ್ಮಿಕರ ವೇದಿಕೆಯ ಬೈಂದೂರು ವಲಯದ ಒಂದು ವಕ್ತಾರರು ಆದ್ರಿಂದ ಮೊದಲಿಗೆ ಹೋಗಿ ಇದಾದ್ರಿಂದ ನೇತೃತ್ವ ಪಡಬೇಕಾಯ್ ಬಂತು ಆ ನೇತೃತ್ವದಲ್ಲಿ ನಮ್ಮ ಕರೆಗೆ ಹೋಗುಟ್ಟು ಬಂದವರು ಎಲ್ಲರಿಗೂ ಈ ಒಂದು ಶುಭ ಈ ಒಂದು ಶುಭ ಸಂದರ್ಭನೇ ಯಾಕಂದ್ರೆ ಧನ ಸಿಕ್ಕಿರುವುದೊಂದು ಶುಭ ಸಂದರ್ಭ ಇದರಲ್ಲಿ ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತೇನೆ ಪ್ರತಿಯೊಬ್ಬರಿಗೂ ನನ್ನ ನಾನು ಆ ಕೃತಿಯ ಕೂಡ ಚರ್ಚೆ ಮಾಡ್ತೇನೆ ನಾನು ಆರಂಭದಲ್ಲಿ ರಾಜೇಶ್ ಕಿಣಿ ಅವರಲ್ಲಿ ಸರ್ ಆ ಧನವನ್ನ ಕ ಕಳ್ಳತನ ಆದಾಗ ತಮ್ಮ ಕಣ್ಣೀರಿನ ಯೋ ವೇದನೆಯನ್ನ ಎಲ್ಲರೂ ಕೂಡ ನೋಡಿದ್ರು ಈ ಸಂದರ್ಭದಲ್ಲಿ ತಾವೇನು ಹೇಳ್ಬೇಕಂತ ಇಷ್ಟಪಡ್ತೀರಾ ಸೊ ಈ ಹಿಂದೆ ತಾವೂ ಕೂಡ ಕೆಲವು ಸಂಘಟನೆಗಳಲ್ಲಿ ಆ ಒಂದು ದನಗಳ ಕಳ್ಳ ಸಾಗಟನೆಯನ್ನ ತಡೆಯುವಂಥ ಪ್ರಯತ್ನವನ್ನು ಕೂಡ ತಾವು ಮಾಡಿದ್ರಿ ಆದ್ರೆ ನನಗೆ ಒಂದು ಅನ್ನಿಸ್ತದೆ ಈಗ ನಾನು ಈಗಾಗಲೇ ಬರುವಾಗ ಶ್ರೀಧರ್ ಬಿಜುರ್ ಅವ್ರ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಬಂದೆ ಬಹುಶಃ ದನ ಕಳ್ಳ ಸಾಗಾಣಿಕೆಯನ್ನ ಮಾಡಿಕೊಂಡು ಹೋಗಿ ಸಿಕ್ಕಿ ಬಿದ್ದವನಿಗಿಂತ ದನವನ್ನ ನಂದು ಅಂತೇಳಿ ಹೇಳಿ ಅದನ್ನ ಠಾಣೆಯಲ್ಲಿ ಹೋಗಿ ಬಿಡಿಸಿಕೊಂಡು ಬರುವಂತ ಸಂದರ್ಭದಲ್ಲಿ ಆಗುವಂತ ಒಂದು ಕಷ್ಟ ಇದೆಯಲ್ಲ ದನ ಕದ್ಕೊಂಡು ಹೋದವನಿಗೆ ದೇವರಾಣೆ ಆಗುವುದಿಲ್ಲ ಇದು ಖಂಡಿತ ನಾನು ಎರಡು ದಿನಗಳಿಂದ ನಾನು ಸುರತ್ಕಲ್ ಪೊಲೀಸ್ ಠಾಣೆ ಅಂಗಳದಲ್ಲಿ ನಾನು ಅಲ್ಲಿದಾಡ್ತಾ ಇದ್ದೇನೆ ಮಂಗಳೂರು ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಠಾಣೆಯಲ್ಲಿ ಹೋದ್ರೆ ನನಗೆ ಶನಿವಾರ ನನಗೆ ಇದು ಶುಕ್ರವಾರ ನನಗೆ ದನ ಕಳ್ಳತ ಸಿಕ್ಕಿದೆ ಅಂತೇಳಿ ಹೇಳುವಂಥ ಮಾಹಿತಿಯನ್ನು ಪೊಲೀಸ್ ಠಾಣೆಯಿಂದ ಮತ್ತು ಶ್ರೀಧರ್ ಬಿಜೂರವರ ಮುಖಾಂತರ ನನಗೆ ಬಂತು ಶ್ರೀಧರ್ ಬಿಜೂರವರು ಹನ್ನೆರಡು ಮೂವತ್ತರ ಸುಮಾರಿಗೆ ನನ್ನ ಕಾ ದೂರವಾಣಿಯನ್ನು ಮಾಡಿ ನಿಮ್ಮ ಸುರತ್ಕಲ್ ಠಾಣೆಯಲ್ಲಿ ಇಂಥ ಒಂದು ಪ್ರಕರಣವನ್ನು ಭೇದಿಸಿದ್ದಾರೆ ಅದರಲ್ಲಿ ನಿಮ್ಮ ದನ ಇದೆಯಾ ಅಂತೇಳಿ ನೋಡಿ ನಮ್ಮ ಸಂಘಟನೆಯವರು ಅದನ್ನು ಫೋಟೋವನ್ನು ನನಗೆ ಕಳಿಸಿದ್ದಾರೆ ಅಂತೇಳಿ ಹೇಳುವಂಥ ಮಾತನ್ನು ಹೇಳಿದರು ತಕ್ಷಣ ನಾನು ರವಿಶೆಟ್ಟಿ ಅವರ ಜೊತೆಯಲ್ಲಿ ಹಾಗೂ ಕುಂದಾಪುರದ ಡಿ ವೈ ಎಸ್ ಪಿ ಆಫೀಸ್ನ ಕೆಲವಷ್ಟು ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ನೋಡಿದಾಗ ನನಗೆ ಆ ಈ ದೃಶ್ಯವನ್ನು ಕಂಡಾಗ ನಾನು ಖಂಡಿತ ನಾನು ಕುಸಿದು ಹೋದೆ ಕಾರ್ತಿಕ್ ಜಿಯವರು ಯಾಕೆ ಅಂತೇಳಿದರೆ ಆ ಇಪ್ಪತ್ತ ಮೂರು ದನಗಳನ್ನು ನೇಣು ಹಾಕುವಂಥ ಸ್ಥಿತಿಯಲ್ಲಿ ಅದನ್ನು ಹಾಕಿದ್ರು ಅದರಲ್ಲಿ ಒಂದು ದನ ಸತ್ತು ಹೋಗಿದೆ ಅದು ಯಾರದ್ದು ಅಂತೇಳಿ ಹೇಳುವಂಥದ್ದು ಇವತ್ತಿನ ತನಕ ಐಡೆಂಟಿಫೈ ಆಗಲಿಲ್ಲ ಉಳಿದ ದನಗಳನ್ನ ಕಸಾಯಿಖಾನೆ ಕೊಟ್ಟರು ಠಾಣೆಯಲ್ಲಿ ಹೋಗಿ ನಾನು ಕೇಳಿದಾಗ ಗೋಶಾಲೆ ಗೋಶಾಲೆ ಅಲ್ಲ ಗೋಶಾಲೆ ಕೊಟ್ಟಿದ್ದಾರೆ ಆದ್ರೆ ಆ ಸತ್ತಾದ ದನ ಯಾರದ್ದು ಅಂತ ಹೇಳಿ ಹೇಳಿ ಇನ್ನೂ ಐಡೆಂಟಿಫೈ ಆಗಲಿಲ್ಲ ಬೇರೆ ಯಾವುದೇ ಠಾಣೆಯಲ್ಲಿ ಬಹುಶಃ ದೂರ ದಾಖಲಾದಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಈ ಮಾಫಿಯಾದ ವಿರುದ್ಧ ಹೆದರುಕೊಂಡು ಯಾರು ದೂರನ್ನ ದಾಖಲಿಸ್ತಾ ಇಲ್ಲ ಯಾಕೆ ನಾನು ಶ್ರೀಧರ್ ಬಿಜೂರಲ್ಲೇ ಸರ್ ಈಗ ಆ ಟೆಂಪೋನ ಚಾಲಕ ಯಾರು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಲ್ಲ ಅದು ಹೇಗೆ ಸಾಧ್ಯ ಅಂತ ಹೇಳಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಅದನ್ನು ತಡೆದು ನಿಲ್ಲಿಸುವಾಗ ಆ ಚಾಲಕ ಕೂಡಲೇ ಹೇಗೆ ಪರಾರಿ ಆಗ್ಲಿಕ್ಕೆ ಸಾಧ್ಯ ನೋಡಿ ಸರ್ ಇದೊಂದು ವ್ಯವಸ್ಥಿತ ಜಾಲ ಇದು ಅವರಿಗೆ ತಾಲೂಕ್ನಲ್ಲಿ ಎರಡು ಮೂರು ಜನ ವಕೀಲರಿದ್ದಾರೆ ಪ್ರತಿ ಸ್ಟೇಷನ್ ಅಲ್ಲೂ ಕೂಡ ಅವರಿಗೆ ಮಾಹಿತಿದಾರರಿದ್ದಾರೆ ಅವ್ರದ್ದು ಅನ್ನ ತಿನ್ನೋರಿದ್ದಾರೆ ಹಾಗೆ ಈ ಗಾಡಿಯಲ್ಲೂ ಕೂಡ ಇಮ್ತಿಯಾಜ್ ಕೂಳೂರು ಅಂತಂದೇಳಿ ಹೇಳುವಂತ ಒಂದು ಗಾಡಿ ಇದು ಈ ಗಾಡಿನೂ ಕೂಡ ಕೂಳೂರಿನ ಗಾಡಿ ಗಾಡಿ ಇದು ಡಿಪಾರ್ಟ್ಮೆಂಟಿಗೆ ಎಷ್ಟು ಹೌದು ಈಗ ಪೊಲೀಸ್ ವ್ಯವಸ್ಥೆಗೆ ಇಡೀ ನಮ್ಮ ಮಂಗಳೂರು ವಿಭಾಗದಲ್ಲಿ ಎಷ್ಟು ಟೀಮ್ ವ್ಯವಹಾರ ಮಾಡ್ತಾ ಇದೆ ಅಂತಂದು ಹೇಳಿನು ಪಕ್ಕ ಮಾಹಿತಿ ಇದೆ ಅವರಿಗೆ ಹೇಗೆ ಅಂತಂದೇಳಿ ಹೇಳಿದ್ರೆ ಎಲ್ಲಿ ಕಳ್ತನ ಮಾಡೋರು ಯಾರು ಮನೆಗಳು ಕೊಟ್ಟಿಗೆಗಳಿಗೆ ನುಗ್ಗಿ ಕಳ್ತನ ಮಾಡುವಂತ ಟೀಮ್ ಯಾವುದು ಅಂತಂದು ಹೇಳಿನೂ ಅವರಿಗೆ ಸ್ಪಷ್ಟ ಗೊತ್ತಿದೆ ಎಷ್ಟು ಟೀಮ್ ಇದೆ ಅಂತಂದು ಗೊತ್ತಿದೆ ಅವರಿಗೆ ಐಡೆಂಟಿಫೈ ಮಾಡಿದ್ದಾರೆ ಅವರಿಗೆ ಅಂದಾಜಿದೆ ಅವರಿಗೆ ಅವರಿಗೆ ಅವ್ರು ಮನಸ್ಸು ಮಾಡಿದರೆ ಹಿಡಿಯುವುದು ದೊಡ್ಡ ವಿಶೇಷ ಅಲ್ಲ ಇನ್ನೊಂದು ಏನಂದರೆ ಪೊಲೀಸ್ ವ್ಯವಸ್ಥೆಯನ್ನು ನಾವು ಪ್ರಶ್ನಿಸುವುದಕ್ಕಿಂತ ಈ ಶಾಸಕಾಂಗ ಏನಿದೆಯಲ್ಲ ಈ ಕಾರ್ಯಾಂಗವನ್ನು ಮಧ್ಯಬಸ್ತಲ್ಲಿಡ್ತದೆ ಈಗ ಕಾರ್ಯಾಂಗ ವ್ಯವಸ್ಥೆಗೆ ತೊಂದರೆ ಆದವಾಗ ಕಾರ್ಯಾಂಗಕ್ಕೆ ತೊಂದರೆ ಆದವಾಗ ಈ ಹಿಂದೆ ನೀವು ನೋಡಿರ್ಬೋದು ಒಂದು ಎನ್ಕೌಂಟ್ರ್ ಆಯಿತು ಎನ್ಕೌಂಟ್ರೂ ಆಗುಂಬೆ ಘಾಟಿಯಲ್ಲಿ ಎನ್ಕೌಂಟ್ರ್ ಆಯಿತು ಎನ್ಕೌಂಟರ್ ಮಾಡಿದಂಥ ಪೊಲೀಸ್ನವರು ಇನ್ನೂ ಕೋಟಿ ತಿರುಗ್ತಾ ಇದ್ದಾರೆ ಅವ್ರ ಮೇಲೆ ತ್ರೀ ನಾಟ್ ಟು ಮರ್ಡರ್ ಕೇಸ್ ಹಾಕಿದ್ದಾರೆ ಅವ್ರ ಮೇಲೆ ಆಲೋಚನೆ ಮಾಡಿ ಕಾರ್ಯಾಂಗವನ್ನು ಈ ಸರ್ಕಾರ ನಡೆಸಿಕೊಂಡಂತ ರೀತಿ ಏನಂದ್ರೆ ತುಷ್ಟೀಕರಣ ಒಂದು ತುಷ್ಟೀಕರಣದ ನೀತಿಯನ್ನು ಸ್ಪಷ್ಟವಾಗಿ ನಾನು ಉಲ್ಲೇಖಿಸ್ತೇನೆ ಇದರಲ್ಲಿ ಅವ ಒಬ್ಬ ಕಬೀರ್ ಅಂತಂದೇಳಿ ಹೇಳ್ತಕ್ಕಂಥವನು ಇಸ್ಲಾಂ ಅಂದರೆ ಒಂದು ಮುಸ್ಲಿಮನ್ನು ಹೇಳೋ ಹೇಳುವ ಕಾರಣಕ್ಕೆ ಅವನನ್ನು ಓಲೈಸುವ ಅವನ ಸಮುದಾಯವನ್ನು ಓಲೈಸುವ ದೃಷ್ಟಿಯಿಂದ ಅವನ ಮನೆಗೆ ಹತ್ತು ಲಕ್ಷ ರೂಪಾಯಿ ಅನುದಾನ ಕೊಡ್ತಾರೆ ನಿಜಕ್ಕೂ ನಿಜಕ್ಕೂ ಇವತ್ತು ಕೇವಲ ಮುಸ್ಲಿಮ್ ಹಿಂದೂ ಅಂತಲ್ಲ ಇವತ್ತು ಎಲ್ಲಾ ಪಕ್ಷಗಳಲ್ಲಿ ಕೂಡ ಗಮನಾರ್ಹವಾಗಿರ್ತಕ್ಕಂಥದ್ದು ಯಾವಾಗ ಇವರು ಜಾತಿ ಧರ್ಮದ ಆಧಾರದಲ್ಲಿ ಜನರನ್ನ ತೂಗಲಿಕ್ಕೆ ಶುರು ಮಾಡ್ತಾರೋ ಆಗ ಇಂತಹ ಪ್ರಕರಣಗಳು ತಾನೇ ಹೋಗ್ತವೆ ಯಾಕೆ ಪ್ರಾಣಿಗಳು ಕೂಡ ಪ್ರಾಣಿಗಳಲ್ಲಿ ದನವೂ ಕೂಡ ಬರ್ತದೆ ಅನ್ನುವುದು ಯಾಕೆ ಅವರಿಗೆ ನೆನಪಾಗುವುದಿಲ್ಲ ಯಾಕೆ ಈ ಭಾಗದ ಜನರಿಗೆ ಇದು ಹೈನುಗಾರಿಕೆನ ಮಾಡುವವರು ಕೂಡ ಕೃಷಿಕರು ಅನ್ನೋದು ಅವರಿಗೆ ನೆನಪಾಗುವುದಿಲ್ಲ ಅಂತ ಹೇಳಿ ನಾನು ತಮ್ಮ ಮೂವರೊಟ್ಟಿ ಕೂಡ ಚರ್ಚೆಯನ್ನು ಮುಂದುವರಿಸುತ್ತೇನೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ ಮುಂದುವರಿಸ್ತೇವೆ ಇವತ್ತಿನ ಕರೆಂಟ್ ಅಫೇರ್ಗೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ದನ ಕಳ್ಳ ಸಾಗಾಡಿನ ಕೊನೆ ಯಾವತ್ತು ಏನು ನಿರಂತರವಾಗಿ ಇವರು ದನಗಳನ್ನು ಕಲಿತಾನೆ ಹೋಗ್ತಾರೆ ಅವರ ಮೇಲಿರುವಂಥ ಕೇಸ್ಗಳನ್ನು ಒಂದು ಸರ್ಕಾರ ವಿಡ್ರಾ ಮಾಡ್ತಾನೆ ಹೋಗ್ತದೆ ಅಥವಾ ಇವರಿಗೆ ಬೆಂಗಾವಲಾಗಿ ಇನ್ನೂ ಕೆಲವರು ನಿಲ್ತಾರೆ ನೈತಿಕ ಪೊಲೀಸ್ ಗಿರಿಯ ಹೆಸರಿನಲ್ಲಿ ಇನ್ನೂ ಕೆಲವರು ದಾಳಿಯನ್ನು ಮಾಡ್ತಾರೆ ಅವರು ಸ್ಟೇಷನಿಗೆ ಕೇಸು ಕಚೇರಿ ಅಂತ ಹೇಳಿ ಅಲ್ದಾಡ್ತಾ ಇರ್ತಾರೆ ಎಲ್ಲಿಯವರೆಗೆ ಇವತ್ತು ನಿಜವಾದ ಪ್ರಾಣಿದಯ ಸಂಘಗಳು ಹುಟ್ಟಿಕೊಳ್ಳುವುದಿಲ್ವೋ ಅಥವಾ ಎಲ್ಲಿಯವರೆಗೂ ಶಾಸಕರು ರಾಜಕಾರಣಿಗಳು ಸರಿಯಾಗಿರ್ತಕ್ಕಂಥ ರಾಜತಂತ್ರವನ್ನು ಅಳವಡಿಸಿಕೊಳ್ಳುವುದಿಲ್ವೋ ಅಲ್ಲಿಯವರೆಗೂ ಕೂಡ ಈ ಸ ಈ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದೆ ಅಂತ ಹೇಳಿ ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ ನಮ್ಮೊಂದಿಗೆ ಮೂವರು ಅತಿಥಿಗಳಿದ್ದಾರೆ ಮೂವರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ವಹಿಸುತ್ತೇನೆ ನಾನು ಅಹ್ ರವಿಶೆಟ್ಟರಲ್ಲಿ ಇವತ್ತು ಅನೇಕರು ಕೇಳುವಂತಹ ಪ್ರಶ್ನೆಗಳಿವೆ ಇವತ್ತು ಕಾರ್ಮಿಕ ರಕ್ಷಣಾ ವೇದಿಕೆ ಕಾರ್ಮಿಕರಿಗೆ ಮಾತ್ರ ಸಂಬಂಧಪಟ್ಟದ ಅಥವಾ ರವಿಶೆಟ್ ಯಾಕೆ ಈ ವಿಚಾರಕ್ಕೆ ಮುತುವರ್ಚೆಯನ್ನು ವಹಿಸಿಕೊಂಡ್ರು ಅಂತ ಹೇಳಿ ಸರ್ ಒಂದು ಒಂದನೆಯದಾಗಿ ನನ್ನ ನಮ್ಮ ಕಾರ್ಯಕರ್ತರು ಎರಡನೆಯದಾಗಿ ಪ್ರಥಮವಾಗಿ ಹೇಳಬೇಕಂದ್ರೆ ನಾನೊಬ್ಬ ಹಿಂದೂ ಪ್ರತಿಯೊಬ್ಬರಿಗೂ ಅವರವ್ರದೇ ಆದಂತ ಧರ್ಮದ ಬಗ್ಗೆ ಅವರವ್ರದೇ ಆದಂಥ ಒಂದು ಗೌರವ ಇರಬೇಕಾಗ್ತದೆ ಗೋಮಾತೆ ಅನ್ನೋದು ನನ್ನ ತಾಯಿ ಸಮಾನ ಆ ಗೋಮಾತೆಯ ರಕ್ಷಣೆ ಮಾಡಬೇಕಾದ್ರೆ ನನಗೆ ಯಾರು ಒಪ್ಪಿಗೆ ಬೇಕಾಗಿಲ್ಲ ಕರ್ನಾಟಕ ಕಾರ್ಮಿಕರ ವೇದಿಕೆ ಆದರೂ ಸರಿಯೇ ಯಾವುದೇ ಇದರಲ್ಲಿ ನಾನು ಖಂಡಿತವಾಗಿ ಅದಕ್ಕೆ ಧುಮುಕ್ತೇನೆ ಅದರಲ್ಲಿ ಎರಡನೇ ಮಾತಿಲ್ಲ ಅದು ಹೋಲ್ದೆ ನನ್ನ ಕಾರ್ಯಕರ್ತರು ಕೂಡ ಹೌದವ್ರು ಆ ಉದ್ದೇಶದಿಂದ ನಾವು ಧುಮುಕ್ಬೇಕಾಗ ಬಂತು ಗೋಹತ್ಯೆ ಆ ರೀತಿಯ ಒಂದು ಅಮಾನುಷ ಕೃತ್ಯ ಎಲ್ಲಿ ನಡೆದ್ರೂ ಅಲ್ಲಿ ಇರ್ತೇನೆ ನಾನು ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತಿಲ್ಲ ಆ ವಿಷಯ ಅಂತಲ್ಲ ಯಾವುದೇ ವಿಷಯಗಳಿದ್ರು ನಾವಿರ್ತೇವೆ ನಾವು ನಿಮಗೆ ಏನೀಗ ವಿಶುಲ್ ತೋರಿಸ್ತಾ ಇದ್ದೇವೆ ಆ ದಿನ ಯಾವ ದಿನ ರಾತ್ರೋ ರಾತ್ರಿ ಬಂದು ಅವರು ದನಗಳನ್ನು ಕದ್ದೋಯ್ರು ಆ ಮುಂಜಾನೆ ರಾಜೇಶ್ ಅವರ ಮನೆಯ ವಾತಾವರಣ ಐದು ದನಗಳನ್ನ ನಂಬಿದ್ರು ರಾಜೇಶ್ ಅವರು ಅದನ್ನ ನಂಬಿ ಜೀವನವನ್ನ ಸಾಗಿಸ್ತಾ ಇದ್ರು ಬೆಳಿಗ್ಗೆ ಬಂದು ನೋಡುವಾಗ ಐದೂ ದನಗಳಿಲ್ಲ ಯಾವುದನ್ನ ಲಕ್ಷ್ಮಿಯ ಸ್ವರೂಪದಲ್ಲಿ ಅವರು ಕಂಡಿದ್ರು ಯಾವುದನ್ನ ತಾಯಿ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು ಆ ದನಗಳು ಕಾಣದೇ ಇದ್ದಾಗ ಅವರು ಕಂಗಾಲಾಗಿದ್ದಂಥ ಪರಿಸ್ಥಿತಿಯನ್ನು ನಾವು ನಿಮ್ಮೆದುರಿಗೆ ತೋರಿಸಿದ್ವಿ ನನ್ನ ಬಿಜುರ್ ಅವರಲ್ಲಿ ಈ ಬಹುಶಃ ಧನವನ್ನ ಇವತ್ತು ಮಾತೃ ಸ್ವಭಾವದಲ್ಲಿ ಕಂಡಂತಹದ್ದು ಇದು ಯಾವತ್ತೋ ಸ್ವಾತಂತ್ರ್ಯದ ನಂತರದ ವಿಚಾರವೂ ಅಲ್ಲ ಅಥವಾ ಇತ್ತೀಚಿನ ಹತ್ತು ವರ್ಷದ ಕಾಲಘಟ್ಟವೂ ಅಲ್ಲ ಪುರಾತನ ಸನಾತನವಾಗಿರ್ತಕ್ಕಂಥ ಭಾರತದಿಂದಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪಾರಂಪರೆಗಳು ನಡೆದುಕೊಂಡು ಬಂದಿದೆ ದನವನ್ನ ಪೂಜೆ ಮಾಡುವುದಾಗಿರ್ಲಿ ಮತ್ತೊಂದಾಗಿರ್ಲಿ ಮಗೊಂದಾಗಿರ್ಲಿ ಈಗ ಬಹುಶಃ ಅವೆಲ್ಲವನ್ನ ಕೂಡ ಬಿಟ್ಟಾಕೋಣ ಇಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗ ನಮ್ಮ ಆಚರಣೆಯ ಒಂದು ಭಾಗ ಇಲ್ಲ ಅದನ್ನ ಬಿಡೋಣ ನಾವು ತಾಯಿಯನ್ನ ತಾಯಿಯ ಸ್ವರೂಪದಲ್ಲಿ ಕಂಡಿದ್ವಿ ಆಯ್ತು ಆ ವಿಚಾರವನ್ನು ಕೂಡ ಬಿಟ್ಟೆ ಮಾತಾಡೋಣ ಕಡೆ ಪಕ್ಷ ಧನವನ್ನ ಒಂದು ಪ್ರಾಣಿ ಅಂತ ಯಾಕೆ ಇವ್ರು ಯಾರು ಸ್ವೀಕರಿಸ್ತಾ ಇಲ್ಲ ಇವತ್ತು ಕಂಬಳದ ಕೋಣಗಳಿಗೆ ಎರಡು ಪೆಟ್ಟನ್ನು ಹೊಡೆದ್ರೆ ಅದು ಪ್ರಾಣಿ ಹಿಂಸೆ ಆಗ್ತದೆ ಈ ರೀತಿಯಾಗಿ ಎರಡು ದನವನ್ನು ಸಾಗಿಸುವಂತಹ ಅಲ್ಲಿ ಇಪ್ಪತ್ತ್ ಮೂರು ದನಗಳನ್ನು ಸಾಗಿಸಿಕೊಂಡು ಅದನ್ನು ನೇಣು ಹಾಕೊಂಡು ಕರ್ಕೊಂಡು ಹೋದರೆ ಅಲ್ಲಿ ಪ್ರಾಣಿ ಹಿಂಸೆ ಆಗುವುದಿಲ್ಲ ಆಹಾರದ ಹಕ್ಕಾಗಿ ಬಿಡ್ತದೆ ನನ್ನ ತಮ್ಮ ಉತ್ತರ ಬೇಕಾಗಿದೆ ಸರ್ ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಜೀವನಾಧಾರಕ್ಕೆ ಯಾವ್ಯಾವದನ್ನು ನಾವು ಅವಲಂಬಿಸಿಕೊಂಡಿದ್ದೇವೆ ಆ ಅವಲಂಬಿತವಾದಂಥ ಎಲ್ಲವನ್ನು ಕೂಡ ನಾವು ಕೃತಜ್ಞತೆ ಕಾರಣಕ್ಕೋಸ್ಕರ ಪೂಜಿಸ್ತೀವಿ ನಾವು ಹಾಗಾಗಿ ನಮಗೆ ಅದೆಲ್ಲ ಶ್ರದ್ಧಾ ಬಿಂದು ಅದರಲ್ಲಿ ಗೋಮಾತೆನೂ ಒಂದು ನಾವು ಪ್ರಕೃತಿಯನ್ನು ಪೂಜಿಸ್ತೀವಿ ನೀರನ್ನು ಪೂಜಿಸ್ತೀವಿ ಭೂಮಾತೆಯನ್ನು ಪೂಜಿಸ್ತೀವಿ ನಮ್ಮ ಶ್ರದ್ಧಾಬಿಂದುಗಳನ್ನು ಕಾಪಾಡಬೇಕು ಅಂತಂದೇಳಿ ಹೇಳಿ ಹಿಂದೂ ಸಂಘಟನೆಗಳು ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದ ಮಾಡ್ತಾ ಇದ್ದಾರೆ ಅದ್ರ ಜೊತೆ ನಾವೂ ಒಂದು ಭಾಗ ಅಷ್ಟೇ ಈಗ ಇವ್ರ ಮನೇಲಿ ಆಗಿರುವಂಥದ್ದು ಏನು ಕ ಇದಿದೆ ಮತ್ತು ನಮ್ಮ ಈ ಗೋಹತ್ಯೆ ಪ್ರಕರಣದಲ್ಲಿ ಬೈಂದೂರು ಭಾಗದಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಇಲ್ಲಿವರೆಗೆ ನಾವು ಹಿಂದೂ ಸಂಘಟನೆಯವರು ಮಾತ್ರ ಹೋರಾಟ ಮಾಡ್ಕೊಂಡು ಬಂದಿದ್ವಿ ರವಿಶೆಟ್ಟಿಯವರು ಸ್ವಾಗತಾರ್ಹ ಈಗ ಅವರು ಒಂದು ಕಾರ್ಮಿಕ ವೇದಿಕೆ ಮತ್ತು ಕನ್ನಡ ಪರ ಹೋರಾಟಗಾರರು ಅವರು ಕೂಡ ಈ ಒಂದು ವಿಷಯದಲ್ಲಿ ಮುಂಚೂಣಿಯಲ್ಲಿ ಬಂದಿದ್ದು ಇಂಥ ಬೆಳವಣಿಗೆ ಒಂದು ಸ್ವಾಗತಾರ್ಹ ಇಲ್ಲಂತಂದು ಹೇಳಿದ್ರೆ ಏನಾಗುತ್ತೆ ಅಂತಂದು ಹೇಳಿದ್ರೆ ಒಂದಿಷ್ಟು ಯಾರೇ ಒಂದು ಗುಹತ್ಯೆ ವಿಚಾರದಲ್ಲಾಗಲಿ ಒಂದು ರಾಷ್ಟ್ರೀಯ ವಿಚಾರದಲ್ಲಾಗಲಿ ಮಾತನಾಡಿದರೆ ಅವರನ್ನು ಕೋಮುವಾದಿ ಅಂತಂದೇಳಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇವತ್ತು ಇವತ್ತು ಎಲ್ಲಿವರೆಗೆ ಅಂತ ಹೇಳಿದ್ರೆ ಯೋಧರ ಬಗ್ಗೆ ಮಾತಾಡಿದ್ರೂ ಕೂಡ ಕೋಮುವಾದಿ ಅನ್ನೋ ಮಟ್ಟಕ್ಕೆ ಬಂದಿದೆ ಯಾಕಂದ್ರೆ ಯೋಧರನ್ನು ಕೂಡ ಯೋಧ ಮುಖಂಡರನ್ನು ಯೋಧ ಯೋಧರ ಪ್ರಮುಖರನ್ನು ಕೂಡ ದೇಶ ರಾಷ್ಟ್ರ ಬಳಸಲಿಕ್ಕೆ ಇಲ್ಲ ಯೋಧರ ಪ್ರಮುಖರನ್ನು ಕೂಡ ಗೂಂಡಗಳು ಅಂತ ಹೇಳ್ತಾರೆ ಈಗ ಅಂತ ಒಂದು ವ್ಯವಸ್ಥೆ ಈಗ ಇರುವಾಗ ಅಂಥದ್ರಲ್ಲಿ ನಾವು ಹೋರಾಟ ಮಾಡಬೇಕಿದ್ರೆ ಅಂತ ಹೋರಾಟಕ್ಕೆ ಬೆಂಬಲಿಸಿದಂತ ರವಿ ಶೆಟ್ಟಿಗೆ ನಾವು ಸಂಘಟನೆ ಕಡೆಯಿಂದ ನಾವು ತುಂಬಾ ಆಭಾರಿಯಾಗಿರ್ತೀವಿ ಕರ್ತವ್ಯ ಹಾ ಕರ್ತವ್ಯನೂ ಕೂಡ ಹೌದು ಆ ಮಾತಾಡ್ತಾ ಹೇಳಿದ್ರು ನಾನು ಒಬ್ಬ ಹಿಂದೂ ಅಂತಂದಲ್ಲಿ ಹೇಳಿ ಈಗ ತುಂಬ ಇವರು ಒಂದು ಕೃಷಿಕರಾಗಿ ತುಂಬ ಅವಲಂಬಿತರಾಗಿದ್ದಾರೆ ಅದ್ರ ಮೇಲೆ ಹೈನುಗಾರಿಕೆ ಮೇಲೆ ಅವಲಂಬಿತರಾಗಿದ್ದಾರೆ ಅವರು ಏನಂತಂದು ಹೇಳಿದ್ರೆ ಕೋರ್ಟಿಂದ ಬಿಡಿಸ್ಕೊಂಡು ಬರುವಂಥ ಒಂದು ವ್ಯವಸ್ಥೆ ಏನಿದೆ ಕಣ್ಣಲ್ಲಿ ನೀರು ಬಂತು ಅಂತ ಹೇಳಿದರು ವ್ಯವಸ್ಥೆ ಏನಂದರೆ ಅವರಿಗೆ ಓಡಾಡಿ ಅಲ್ಲ ಆ ದನದ ಪರಿಸ್ಥಿತಿ ಏನು ಅದಕ್ಕೆ ಹೇಳಿದ್ರೆ ಹಾಲು ಕರೆಯುವ ದನ ಒಂದು ದಿನನೂ ಒಂದು ಒಪ್ಪತ್ತು ಹಾಲು ಕರಿದ್ರು ಅದರ ಪರಿಸ್ಥಿತಿ ಏನಾಗಬೇಡ ಅದರ ಜೀವನ ಜೀವದ ಮೇಲೆ ಎಷ್ಟು ಪರಿಣಾಮ ಬೀಳುತ್ತದೆ ಇದು ಅದು ಸುಮಾರು ಹೆಚ್ಚು ಕಡಿಮೆ ಒಂದು ಒಂದು ಎಪ್ಪತ್ತು ಗಂಟೆ ಹಾಗೆ ನಿಂತಿದೆ ಅಂತಂದೇಳಿ ನನಗೆ ನನ್ನ ಅನಿಸಿಕೆ ಹಾಗೆ ಎಪ್ಪತ್ತು ಗಂಟೆಯವರೆಗೆ ಹಾಲು ಖರೀದೇ ಇದ್ರೆ ಆ ದನದ ಕತೆ ಏನು ಅದು ವೈದ್ಯರನ್ನು ಕೇಳಿ ತಿಳ್ಕೊಳ್ಬೋದು ಅದ್ರ ಕತೆ ಐದು ದನ ವಾಪಸ್ ಬಂದ್ರು ಅದು ಉಪಯೋಗ ಬರದ ಹಾಗೆ ಆಗಿದೆ ಯಾಕಂತಂದೇಳಿ ಕೆಚ್ಚಲ ಭಾವ ಆಗ್ತದೆ ಅದಕ್ಕೆ ಅದು ಮತ್ತೆ ಹಾಲು ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಕೈಕಾಲೆಲ್ಲ ಕಟ್ಟಾಕಿದ್ದಾರೆ ಅದಕ್ಕೆ ನೀರಿಲ್ಲ ಆಹಾರ ಇಲ್ಲ ಹಾಲನ್ನು ಖರೀದಿ ಇದ್ದ ತಕ್ಷಣ ಬ್ಲಾಕ್ ಆದ ತಕ್ಷಣ ಏನ್ ಮಾಡಕ್ಕಾಗುತ್ತೆ ಅದನ್ನ ಮತ್ತೆ ಉಪಯೋಗಿಸಲಿಕ್ಕೆ ಆಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಕೃಷಿಕರಿದ್ದಾರೆ ಅವರು ನೋವನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರೆ ಅದು ಒಂದು ಭಾಗದ್ದು ಮೂತ್ರನಾಳ ಬಂದಾಗಿದೆ ಒಂದು ದನ ಹಸುದು ಒಂದು ಹಸುದು ಕಾಲು ನಡಿಲಿಕ್ಕೆ ಇಲ್ಲ ಮದಗದಲ್ಲಿಂದ ಹೇಳ್ಲಿಕ್ಕಾಗ್ತಾ ಇಲ್ಲ ಮತ್ತೆ ಎಲ್ಲ ಹಸುವಿನ ಕೆಚ್ಚಲು ಈಗ ಪೈಪಿಂಗ್ ಮಾಡಿದ್ದಾರೆ ಇವರು ಬಂದ್ಬಿಟ್ಟು ಯಾರಂತೇಳಿದರೆ ವೈದ್ಯರು ಬಂದ್ಬಿಟ್ಟು ಆದರೂ ಅದಕ್ಕೂ ಇನ್ನೂ ನಲವತ್ತೆಂಟು ಗಂಟೆ ಏನೋ ಟೈಮ್ ಇದೆ ಅದು ಸರಿ ಆದರೆ ಆಗ್ಬೋದು ಸರಿ ಆಗದೇನೂ ಹೋಗ್ಬೋದು ಅಷ್ಟು ಒಂದು ಹೀನಾಯ ಒಂದು ಪರಿಸ್ಥಿತಿ ಅದು ನೋಡಲಿಕ್ಕಾಗೋದಿಲ್ಲ ಒಂದು ಹಸುವನ್ನ ನೋಡಿದರೆ ಅಮಾನುಷವಾಗಿ ಸಾಯಿಸಿದರೆ ಆ್ಯಚುಲಿ ನಾನು ಹೇಳ್ಬೇಕಂದ್ರೆ ನಾನು ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಅವ್ರು ಎಷ್ಟರ ಮಟ್ಟಿಗೆ ಅದು ಮಾಡ್ತಾರೋ ಗೊತ್ತಿಲ್ಲ ಆ ಒಂದು ಹಸುವನ್ನು ಅಮಾನಷವಾಗಿ ಸಾಯಿಸಿದರಲ್ಲ ಒಂದು ಪ್ರಾಣಿ ದಯ ಸಂಘದವರು ಇಷ್ಟು ಯಾರು ಎದ್ದಿಲ್ಲ ಒಂದು ಆ ಹಸುವಿನ ಸಾಯಿಸಿದಕ್ಕೆ ಪ್ರಾಣಿನ ಸಾಯಿಸಿದ ಪ್ರಾಣಿ ಹಿಂಸೆ ಕಾಯ್ದೆಯಡಿ ಅವರಿಗೆ ದಾಖಲು ಮಾಡಿ ಕೇಸನ್ನ ಅಂತ ಕೂಡ ಹೇಳಿದ್ದೇವೆ ಅದನ್ನು ಎಷ್ಟು ಮಟ್ಟಿಗೆ ಮಾಡ್ತಾರೋ ಅದು ನನಗೆ ಗೊತ್ತಿಲ್ಲ ಇನ್ನು ಅದು ಮಾಡಿಲ್ಲ ಅಂತ ಹೇಳಿದ್ರು ಈಗ ನಮ್ಮ ಸಂಘಟನೆ ಮುಖಂಡರ ಹತ್ರ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಅನೇಕ ಸಂಘಟನೆಗಳು ಎಲ್ಲಿ ನಾಯಿಗಳಿಗೆ ಹೊಡಿತಾ ಇದ್ದಾರೆ ಎಲ್ಲಿ ಕೋಣಗಳಿಗೆ ಹೂಡುವಾಗ ಗದ್ದೆಯನ್ನು ಹೂಡುವಾಗ ಬೇಸಾಯವನ್ನು ಮಾಡುವಾಗ ಹೊಡಿತಾರೆ ಮಗು ಒಂದು ಚೂರು ಏನಾದ್ರು ತಪ್ಪಿದ್ದೆ ಹೋದ್ರೆ ಹೊಡಿಬಾರ್ದು ಅನ್ನೋ ಒಂದು ಎಲ್ಲಾದ್ರು ಹೊಡೆದಿದ್ದೆ ಹೋದ್ರೆ ತಂದೆ ತಾಯಿ ಹೊಡೆದಿದ್ದೆ ಹೋದ್ರೆ ಕೇಳುವಂತ ಒಂದು ಸರ್ಕಾರ ಒಂದೊಂದು ಸತ್ಯ ಇಲ್ಲಿ ಭೂಮಿಯ ಮೇಲೆ ಮನುಷ್ಯನಿಗೆ ಇಷ್ಟರ ಮಟ್ಟಿಗೆ ಹಕ್ಕಿದೆಯೋ ಪ್ರಾಣಿಗಳಿಗೆ ಕೂಡ ಅದೇ ರೀತಿ ಆಗಿರ್ತಕ್ಕಂಥ ರಾಜೇಶ್ ಕಣಿ ಅವರಲ್ಲಿ ರಾಜೇಶ್ ಕಣಿ ಅವರು ಕೃಷಿಕ ಮಾತ್ರ ಅಲ್ಲ ಸಂಘಟನೆ ಪ್ರಮುಖರು ಮಾತ್ರ ಅಲ್ಲ ಅದ್ರ ಜೊತೆಯಲ್ಲೇ ಅವರವರು ವಾಗ್ಮಿಗಳು ಕೂಡ ಹೌದು ಸರ್ ಈ ಸಂದರ್ಭವನ್ನ ಸೊ ಆರಂಭದಲ್ಲಿ ತಮ್ಮ ದನಗಳನ್ನ ಕದ್ದುಕೊಂಡು ಹೋದ್ರು ಕೊಠಡಿಗೆ ಬಂದು ಕದ್ದುಕೊಂಡು ಹೋದ್ರು ತಾವೇ ದಿನ ಹೇಳಿದ್ರಿ ಬರುವಾಗ ಅವರು ಮಾರುಕಾದು ಕಾಯ್ದುಗಳನ್ನ ಹಿಡ್ಕೊಂಡೇ ಬರ್ತಾರೆ ನಾವು ಎಲ್ಲಾದ್ರೂ ತಡಲಿಕ್ಕೆ ಹೋದ್ರೆ ನಮ್ಮ ಮರಣವೇ ಅಲ್ಲಿ ಸಂಭವಿಸ್ತದೆ ಅಂತ ಹೇಳಿ ಅದಾದ ನಂತರ ಇಲ್ಲ ನನ್ನ ಅದನ್ನ ಸಿಕ್ತು ಅಂತ ಎಣಿಸುವಾಗ ಅದರ ಇವ್ರೇನು ಹೇಳಿದ್ರು ಕೆಚ್ಚಲು ಭಾವ ಆಗಿತ್ತು ಅದನ್ನ ಈಗ ತೆಗೆದುಕೊಂಡು ಮನೆಗೆ ಮರಳಿ ತರಲಿಕ್ಕೂ ಕೂಡ ಇಂತಹ ಪ್ರಯತ್ನವನ್ನು ಪಡಬೇಕಾಗಿದೆ ಈ ವ್ಯವಸ್ಥೆಗಳ ಕುರಿತಾಗಿ ತಾವೇನು ಹೇಳ್ತೀರಾ ಈಗ ಅಲ್ಲಿ ಹೋಗಿ ನೋಡಿದಾಗ ಒಂದು ದನದ ಕಾಲು ಮುರಿದು ಹೋಗಿದೆ ಮೂರು ದನಕ್ಕೆ ಕೆಚ್ಚಲು ಬಾವು ಬಂದಿದೆ ಈಗಾಗ್ಲೇ ಇನ್ನೊಂದು ಕರು ಅದು ಕರೆಯುವುದಿಲ್ಲ ಸಣ್ಣದು ಈಗ ವೈದ್ಯರಲ್ಲಿ ಅದನ್ನು ಇದು ಮಾಡಿದ್ದೇವೆ ಇನ್ನು ಏಳು ತಿಂಗಳುಗಳು ಬೇಕು ಆ ದನ ಸರಿಯಾಗಲಿಕ್ಕೆ ಅಂದರೆ ಈಗ ಕೊಡುವಂಥ ಹಾಲು ಅದು ಏನು ಇದೆ ಅದು ಪುನಃ ಗರ್ಭವನ್ನು ಧರಿಸಿ ಅದಕ್ಕೆ ನಾವು ಫೀಡನ್ನು ಕಂಟ್ರೋಲ್ ಮಾಡಿ ಹಾಲು ಉತ್ಪತ್ತಿ ಆಗದೇ ಇರುವಂಥ ರೀತಿಯಲ್ಲಿ ಅದನ್ನು ನೋಡಿಕೊಂಡು ಅದರ ನಂತರ ಪುನಃ ಅದು ಗರ್ಭ ಧರಿಸಿ ಅದು ಏಳು ತಿಂಗಳ ನಂತರ ಪುನಃ ಅದು ಕರು ಹಾಕಿದ ನಂತರ ಮುಂದಿನ ಕರಾವಿಗೆ ಅದನ್ನು ಆದಷ್ಟು ಮಟ್ಟಿಗೆ ಈಗ ಹತ್ತು ಲೀಟರ್ ಹಾಲು ಕೊಡ್ತಾ ವ್ಯವಸ್ಥೆ ಹೇಗೆ ಅಂತ ಹೇಳಿದ್ರೆ ಒಂದು ಹತ್ತು ಲೀಟರ್ ಹಾಲು ಕೆಚ್ಚಲು ಬಾವು ಬಂತು ಅಂತ ಹೇಳಿ ಆದ್ರೆ ಲೀಟರ್ ಹಾಲು ಕೊಡುವಂತ ಕರಾವಿಗೆ ಒಂದೂವರೆ ಲೀಟರ್ಗೆ ಬಂದು ನಿಲ್ತದೆ ಇಲ್ಲ ಇಲ್ಲ ಹತ್ತು ಲೀಟರ್ ಹಾಲು ಕೊಡುವಂಥ ದನಕ್ಕೆ ನಾಲ್ಕು ಮೊಲೆಗೂ ಈಗ ಕೆಚ್ಚಲು ಬಾವು ಬಂದಿದೆ ಮುಂದಿನ ಕರಾವಿಗೆ ಅದೊಂದು ಮೂರುವರೆ ನಾಲ್ಕು ಲೀಟರ್ ಹಾಲು ಕಡಿದು ಹಾಕ್ತಿದ್ರಲ್ಲ ಬಹುಶಃ ಇದ್ದಿದ್ರೆ ಇವತ್ತು ಬಹುಶಃ ಎಷ್ಟೋ ಮಂದಿ ಇವತ್ತು ರಾಜ ರೀತಿಯಲ್ಲಿ ಅನೇಕರು ಅದೇ ಧನಗಳನ್ನು ನಂಬಿಕೊಂಡು ಜೀವನವನ್ನು ಸಾಗಿಸುತ್ತಿದ್ದಾರೆ ಅಲ್ಲಿ ನನಗೆ ಆಶ್ಚರ್ಯ ಅಂತೇಳಿ ಅನ್ನಿಸಿದ್ದು ನಾನು ನಾವು ಅದನ್ನು ನಾನು ಐದು ವರ್ಷದಿಂದ ಅದನ್ನು ಮಾಡಿಕೊಂಡು ಬಂದಾಗ ಬಹುಶಃ ನಾವು ನಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ಅದಕ್ಕೆ ಒಂದು ನಂದಿನಿ ನಳಿನಿ ಮೇಘನ ಭಾಗ್ಯ ನೇತ್ರ ಅಂತೇಳಿ ಹೇಳುವಂತ ಐದು ಹೆಸರುಗಳನ್ನು ನಾವು ಅದಕ್ಕೆ ಇಟ್ಟಿದ್ದೇವೆ ಬಹುಶಃ ನಂಗೆ ಅಲ್ಲಿ ಹೋಗಿ ನೋಡಿದಾಗ ಆ ದನಗಳು ಮಲಗಿದ್ದು ಮತ್ತೆ ಅವರು ಆ ಗ ಒಂದು ಪಿಕಪ್ಗೆ ಅವರು ಕಟ್ಟಿದಂತ ಹಗ್ಗ ನನಗೆ ನೋಡಿ ನನಗೆ ಇದು ಯಾವ ರೀತಿಯಲ್ಲಿ ಪರಿಸ್ಥಿತಿ ಬಂದು ಮುಟ್ಟಿತ್ತು ಹೇಳಿ ಅದರ ನಂತರ ಅದನ್ನ ಇಲಾಖೆಯವರಲ್ಲಿ ನಾನು ಕೇಳಿದಾಗ ಇಲಾಖೆಯವರಲ್ಲಿ ನಾನು ಹೇಳಿದೆ ಸರ್ ದಯವಿಟ್ಟು ನನ್ನ ದನ ನನಗೆ ಸಿಕ್ಕಿದೆ ಹೇಳಿ ಹೇಳುವಂತ ಪ್ರಶ್ನೆ ಅಲ್ಲ ನಾನು ಬಹಳಷ್ಟು ಇದರಿಂದ ನೊಂದಿದ್ದೇನೆ ಇದನ್ನ ಯಾವ ಕಾರಣಕ್ಕೂ ಈ ವಾಹನವನ್ನ ಬಿಡಬೇಡಿ ಅಂತ ಹೇಳಿ ಹೇಳಿದಾಗ ಅವರು ನೇರವಾಗಿ ಹೇಳಿದ್ದಾರೆ ಇನ್ನೂರು ರೂಪಾಯಿ ಕೋರ್ಟಿಗೆ ಫೆನಾಲ್ಟಿಯನ್ನು ಕಟ್ಟಿದರೆ ಈ ಗಾಡಿ ರಿಲೀಸ್ ಆಗ್ತದೆ ಕೋರ್ಟಿನ ಕೆಲವಷ್ಟು ಕಂಡೀಷನ್ಸ್ಗಳಿರ್ತದೆ ಇರ್ತದೆ ನಾವು ಕರೆದಾಗ ನೀವು ಬರಬೇಕು ಈ ವಾಹನವನ್ನು ಬೇರೆಯವರಿಗೆ ಮಾರಾಟ ಮಾಡಬಾರ್ದು ಇದರ ಬಣ್ಣವನ್ನು ಬದಲಾಯಿಸಬಾರ್ದು ಅಂತೇಳಿ ಹೇಳುವಂಥ ಕೆಲವಷ್ಟು ಷರತ್ತುಗಳಿರ್ತದೆ ಆ ಷರತ್ತಿನ ಅನ್ವಯ ಆ ಗಾಡಿಯನ್ನು ಕೋರ್ಟ್ ಬಿಡ್ತದೆ ನಾವೇನು ಮಾಡಲಿಕ್ಕಿಲ್ಲ ಅಂತೇಳಿ ಹೇಳುವಂಥ ಮಾತನ್ನು ಹೇಳಿದರು ಸರ್ ಹಾಗಾದರೆ ನನ್ನ ದನ ಸಿಕ್ಕಿದೆ ನಾನು ತಗೊಂಡು ಹೋಗ್ತೇನೆ ಸರ್ ಅಂತ ಹೇಳಿದ್ರೆ ಇಲ್ಲ ಅದು ನಿಮಗೆ ಕೋರ್ಟ್ ಆರ್ಡರ್ ಆಗಬೇಕು ಅದು ಒಂದು ಕೋರ್ಟ್ ಅಲ್ಲ ಎರಡು ಕೋರ್ಟ್ ಆಗ್ತದೆ ಕುಂದಾಪುರ ಸ್ಟೇಷನ್ ಮತ್ತು ಇದು ಎರಡು ಸ್ಟೇಷನ್ ಜಂಟಿಯಾಗಿ ಆಗಿರೋದ್ರಿಂದ ಎರಡು ಕೋರ್ಟಿಗೆ ಹೋಗಿ ಈಗ ಬಹುಶಃ ಇವತ್ತು ಸೋಮವಾರ ಬಹುಶಃ ನನಗೆ ಶನಿವಾರ ಸಿಕ್ಕಿದಾಗ ನಾನು ಕೇಳಿದೆ ಸರ್ ಇವತ್ತಾದ್ರೂ ರಿಲೀಸ್ ಆಗ್ತದ ಅಂತ ಹೇಳಿ ಶನಿವಾರ ನಾನು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ನಾನು ಮಂಗಳೂರು ಜೆ ಎಂ ಎಂ ಇದ್ದೆ ಬಹುಶಃ ಕಲಿಯುಗ ಅಂತ ಹೇಳುದು ಇದಕ್ಕೆ ಅಂತ ಇವತ್ತು ಶಿಸ್ತಿನಲ್ಲಿ ಬದುಕುವವರಿಗೆ ಕಾಲವಲ್ಲ ಇದು ಕಳ್ಳ ಕದೀಮರಿಗೆ ಮಾತ್ರ ಕಾಲ ಇದು ಅಂತ ಹೇಳಿ ಈಗ ಇವತ್ತು ಎಲ್ಲ ಒಂದು ಕಡೆ ನಮ್ಮ ಕಾನೂನು ಇವತ್ತು ಗಂಭೀರ ಸ್ವರೂಪದಲ್ಲಿ ಅದು ಬದಲಾಗಬೇಕಾಗಿದೆ ರಾಜೇಶ್ ಅವರೇ ಇವತ್ತು ನನ್ನ ದನ ಕಳ್ಳತನ ಆಗಿದ್ದು ಒಂದು ನಷ್ಟ ಎರಡನೇದಾಗಿ ನನಗೆ ನಿರಂತರವಾಗಿ ಐದಾರು ದಿನಗಳಿಂದ ನನಗೆ ಯಾವುದೇ ಆಮದನಿಗಳಿಲ್ಲ ಅದರಿಂದ ಅದರ ನಂತರ ನಾನೀಗ ಆ ದನವನ್ನು ಬಿಡಿಸ್ಕೊಂಡು ನನ್ನ ಮನೆಯನ್ನ ತಂದು ಮುಟ್ಟಿಸ್ಕೊಳ್ಳಿಕ್ಕೆ ಕನಿಷ್ಠ ನಾನೀಗ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿಯನ್ನು ವೆಚ್ಚ ಮಾಡಬೇಕಾಗಿದೆ ನಾನಾ ವಿಭಾಗಗಳಲ್ಲಿ ಈಗ ಅದು ಹೇಗೆ ಏನು ಅಂತ ಹೇಳಿ ಹೇಳಿ ಗಾಡಿ ಮಾತ್ರ ಇನ್ನೂರು ರೂಪಾಯಿ ಫೈನ್ ಅನ್ನ ಕಟ್ಟರೆ ಇನ್ನೂರು ರೂಪಾಯಿ ಇವತ್ತು ನನಗೆ ನೇರವಾಗಿ ಕೇಳಿದೆ ಸರ್ ಹಾಗಾದ್ರೆ ಇಷ್ಟೇನಾ ಆ ಒಂದು ಕೃತ್ಯ ಮಾಡಿದವ್ರಿಗೆ ಇಷ್ಟೇನಾ ಕೇಳ್ದೆ ಏನ್ ಮಾಡಕ್ಕಾಗುತ್ತೆ ಕಾನೂನಿಗೆ ಅಂತ ಹೇಳಿದ್ರು ನಾನು ಅಲ್ಲಿ ಹೋಗಿ ನೋಡಿ ನಾಡಿದ್ದು ದಿನ ಈ ಕಾನೂನನ್ನ ಭವಿಷ್ಯ ಕಾನೂನಿನ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೂ ಕೂಡ ಯಾವ ಯಾರಿಗೂ ಕೂಡ ರೈಟ್ಸ್ ಇಲ್ಲ ಆದ್ರೆ ಒಂದೊಂದು ಸತ್ಯ ನಾಡಿದ್ದು ಮನುಷ್ಯನನ್ನ ಈ ರೀತಿ ಕಟ್ಕೊಂಡು ಹೋಗಿಲ್ಲ ನಾಳೆ ಇವತ್ತು ಅವರ ಮನೆಗೆ ರಾಜೇಶ್ ಕಿಣಿಯವರ ಮನೆ ಕೊಟ್ಟಿಗೆಗೆ ನುಗ್ಗುದವರು ನಾಳೆ ದಿವಸ ಮನೆಗೆ ನುಗ್ಗಿ ಹೆಣ್ಣು ಮಕ್ಕಳನ್ನು ಹೊತ್ಕೊಂಡು ಹೋಗ್ತಾರೆ ಹಾಗೆ ಇದೇ ರೀತಿ ಜನ ಬಿಟ್ಟಿದ್ದೇ ಹಣ್ಣು ಮಕ್ಕಳನ್ನು ಅಂತ ಕಡೆಯಲ್ಲೆಲ್ಲ ಘಟನೆಗಳು ನಡೆದಿದೆ ಉದಾಹರಣೆಗಳು ತುಂಬಾ ಇದೆ ಅಂತ ಯಾಕೆ ಅಂತ ಹೇಳಿದ್ರೆ ಇದನ್ನ ಹೀಗೆ ಏನಾದ್ರು ಬಿಟ್ಟಿದ್ದೆ ಹೋದ್ರೆ ಇದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಒಂದು ಇನ್ನೂರ ಐವತ್ ರೂಪಾಯೋ ಮುನ್ನೂರು ರೂಪಾಯೋ ಫೈನ್ ಹಾಕಿ ಬಿಡುದೇ ಹೋದಾದ್ರೆ ಪ್ರತಿ ಒಬ್ಬನು ಈ ಕೆಲಸ ಮಾಡ್ತಾನೆ ಇಲ್ಲಿ ಅವರಿಗೆ ಮಾತ್ರ ಕೇಸ್ ಹಾಕುವಂತದ್ದಲ್ಲ ಕೇಸ್ ಯಾರು ಮಾಡಿದಾರೋ ಅವರಿಗೆ ಮಾತ್ರ ಹಾಕುವಂತದ್ದಲ್ಲ ಅದಕ್ಕೆ ಯಾರು ಸಪೋರ್ಟ್ ಮಾಡಿದ ಲೋಕಲ್ ಅವರಿಗೆ ಮೊದಲು ನಾನು ಹಾಗಾದ್ರೆ ವಿಜಯರಲ್ಲಿ ಕೇಳ್ತೇನೆ ಈ ಹಿಂದೆ ಅನೇಕ ಪ್ರಕರಣಗಳನ್ನ ತಾವು ಕೂಡ ಕಂಡಿದ್ದೀರಾ ಸೊ ತಾವು ಹೋಗಿ ಅಡ್ಡ ಆಗದಾಗ ನೈತಿಕ ಪೊಲೀಸ್ ಗಿರಿ ಆಗಿಬಿಡ್ತದ ಅಂತವರಿಗೆಲ್ಲ ಶಿಕ್ಷೆ ಆಗಿದೆಯಾ ಯಾವ ರೀತಿಯಾಗಿ ಇವತ್ತು ಕಾನೂನಿನ ಚೌಕಟ್ಟಿನಲ್ಲಿ ಅವರ ಇದ್ದಾರೆ ಅನ್ನುವಂಥದ್ದು ಈಗ ನಾವು ಕೂಡ ಅಂತ ಸೆಕ್ಷನ್ ಅನ್ನ ಎದುರಿಸಿದವ್ರೆ ನಾವು ಕೂಡ ಉಡುಪಿ ಕೋರ್ಟಿಗೆಲ್ಲ ನಾವು ತುಂಬಾ ಬಾರಿ ದನಗಳನ್ನ ಕದ್ದವರ ಪರಿಸ್ಥಿತಿ ದನಗಳನ್ನು ಕದ್ದವರು ಸ್ಟೇಷನ್ ಅಲ್ಲೇ ಬೇಲ್ ಆಗಿದೆ ದನಗಳ ಕದ್ದವರದ್ದು ಸ್ಟೇಷನ್ ಬೇಲ್ ಆಗಿದೆ ಅದ್ರಲ್ಲಿ ಎರಡು ಮಾತಿಲ್ಲ ನಮಗೆ ಮಾತ್ರ ನಮಗೆ ರೋಡ್ ಡಕ್ಕೈತಿ ಕೇಸ್ ಹಾಕಿದ್ದಾರೆ ನಮಗೆ ಸಂತೋಷ ಯಾಕಂದ್ರೆ ನಾವು ಸಮಾಜಕ್ಕೋಸ್ಕರ ಇವತ್ತು ಬಜರಂಗ ದಳದವ್ರನ್ನ ಸಂಘಟನೆಗಳನ್ನ ನಾವು ಇವತ್ತು ಡಿಫೆಂಡ್ ಮಾಡ್ಕೊಳ್ತಾ ಇಲ್ಲ ಬಟ್ ವಾಸ್ತವತೆಯನ್ನ ನಿಮ್ಮೆದುರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಒಂದೊಮ್ಮೆ ಅಲ್ಲಿನ ಸುರತ್ಕಲ್ನಲ್ಲಿ ಯಾರೋ ಹೋಗಿ ಅದನ್ನ ತಡಿದ ಇದ್ದಿದ್ರೆ ಅಥವಾ ಈ ಹಿಂದಿನ ಪ್ರಕರಣಗಳನ್ನು ಪರಿಗಣಿಸೋಣ ಕೆಲವು ಸಂಘಟನೆಗಳು ಹೋಗಿ ತಡಿದೇ ಇದ್ದಿದ್ರೆ ರಾಜೇಶ್ ಕಿಣಿಯಂತಹ ಅನೇಕ ಕುಟುಂಬಗಳು ಅದನ್ನೇ ನಂಬಿಕೊಂಡು ಇದ್ದಂತಹ ಹೈನುಗಾರಿಕೆ ಕುಟುಂಬಗಳು ಇವತ್ತು ಬರಬಾತಾಗ್ತಾ ಇದ್ದವು ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಇವತ್ತಿನ ಕರೆಂಟ್ ಅಫೇರ್ಸ್ ಮುಂದುವರಿಯುತ್ತದೆ ಕರೆಂಟ್ ಅಫೇರಿಗೆ ಮತ್ತೊಮ್ಮೆ ತಮ್ಗೆಲ್ಲರೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ ಇವತ್ತು ಯಾವುದೋ ಸಣ್ಣ ಪುಟ್ಟ ವಿಚಾರಗಳಿಗೆ ಮೇಲ್ವರ್ಗದವರೆಗೆ ಇವತ್ತು ಸಿ ಎಂ ಸಿದ್ದರಾಮಯ್ಯರವರು ಒಂದು ವಾಚ್ ಕಟ್ಕೊಂಡ್ರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳ್ತಾರೆ ಇವತ್ತು ನಿಜಕ್ಕೂ ತನಿಖೆ ಆಗ್ಬೇಕಾಗಿರ್ತಕ್ಕಂಥದ್ದು ಈ ವಿಚಾರದಲ್ಲಿ ಇವತ್ತು ಈ ದನಗಳು ಏನು ಸಿಕ್ಕಿವೆ ಇಷ್ಟಕ್ಕೆ ಬಿಡದೆ ದನಗಳನ್ನು ಎಲ್ಲಿಗೆ ಕೊಂಡೊಯ್ತಾ ಇದ್ರು ಇದರ ಹಿಂದಿನ ರುವಾರಿಗಳು ಯಾರು ಯಾರು ಈ ಸ್ಟ್ರಾಟಜಿಗಳನ್ನ ನಿರ್ಮಾಣವನ್ನ ಮಾಡಿ ಕದ್ದು ಹೋಯ್ಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಸಪೋರ್ಟ್ಗಳನ್ನು ಮಾಡ್ತಾರೆ ಬಹುಶಃ ಈ ವಿಚಾರಗಳಲ್ಲಿ ಅಲ್ಲಲ್ಲಿ ಡಿಫೆಂಡ್ ಮಾಡಿಕೊಳ್ಳಿಕ್ಕಿರುವಂತ ಲಾಯರ್ಗಳು ಯಾರು ಇವೆಲ್ಲವನ್ನೂ ಕೂಡ ಇವತ್ತು ಚರ್ಚೆ ಮಾಡಬೇಕಾಗಿದೆ ತನಿಖೆಯ ಮುಖಾಂತರವಾಗಿ ಇದು ಬಹಿರಂಗಗೊಳ್ಳಬೇಕಾಗಿದೆ ಅಂತ ಹೇಳಿ ಇವತ್ತು ಒಂದಂತೂ ಸತ್ಯ ಆರ್ ನೆವರ್ ಈಗ ನಾವು ಧ್ವನಿ ಎತ್ತಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಹೇಳ್ದಾಗ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕದ್ದು ಕೂಡ ನಮಗೆ ಧ್ವನಿ ಎತ್ತುವಂತಹ ಆರೋಪಗಳು ಇರುವುದಿಲ್ಲ ಅಂತ ಹೇಳಿ ಸೊ ಚರ್ಚೆಯನ್ನು ಮುಂದುವರಿಸ್ತೇವೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಾನು ಆರಂಭದಲ್ಲಿ ರವಿಶೆಟ್ ತಾವೇ ಆಗವೇ ಹೇಳ್ತಾ ಇದ್ರಿ ಇವತ್ತು ಈ ಪರಿಸ್ಥಿತಿಯನ್ನು ನೋಡಿದ್ರೆ ಇನ್ನು ಮುಂದೆ ಯಾವ ಹಂತಕ್ಕೆ ತಲುಪಬಹುದೇನೋ ಅಂತ ಹೇಳಿ ಇವತ್ತು ಗಣನೀಯ ಸಂಖ್ಯೆಯಲ್ಲಿ ಇದನ್ನ ಅಹ್ ಇದಕ್ಕೆ ಹಾಕಬೇಕು ಅಂತ ಹೇಳಿದ್ರೆ ಪ್ರಖರವಾಗಿರ್ತಕ್ಕಂಥ ತನಿಖೆ ಆಗ್ಬೇಕು ಯಾರು ಇದ್ರ ಹಿಂದಿದ್ದಾರೆ ಇವತ್ತು ಯಾರೋ ಒಂದು ಇಬ್ಬರು ಮೂರು ಜನ ಅವರೇ ಕದ್ದುಕೊಂಡು ಹೋಗಿ ಲಾರಿಗಳನ್ನ ಮಾಡಿ ಕೇರಳಕ್ಕೂ ಬೇರೆ ಬೇರೆ ಸ್ಥಳಗಳಿಗೆ ರವಾನಿಸ್ತಾರೆ ಅಂತ ಹೇಳಿದ್ರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂತಹ ಮಾತು ಅವರ ಹಿಂದೆ ಬೆಂಗಾವಲಿಗೆ ನಿಲ್ಲದೆ ಇಂತಹ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಸಾಧ್ಯವೇ ಏನಾಗಿದೆ ಅಂತ ಹೇಳಿದ್ರೆ ಊರಿನಲ್ಲಿ ಅಲ್ಲಿ ಅಲ್ಲಿಯ ಲೋಕಲಿಟಿ ಇದೆ ಇದರಲ್ಲಿ ಯಾವ ಧರ್ಮ ಯಾವ ಇದನ್ನ ನಾನು ಹೇಳ್ತಾ ಇಲ್ಲ ಯಾವ ಜಾತಿನ ಹೇಳ್ತಾ ಇಲ್ಲ ಅಲ್ಲಿ ಒಂದು ಲೋಕಲ್ ಅಲ್ಲಿ ಏನಿದ್ದಾರೆ ಒಂದು ಸ್ವಲ್ಪ ಜನ ಇದ್ದಾರೆ ಅವ್ರಿಗೆ ಏನಿಲ್ಲ ಎರಡು ಕ್ವಾರ್ಟರ್ ಒಂದು ಬಿಡಿ ಪ್ಯಾಕೆಟ್ ಕೊಟ್ರೆ ಆಯ್ತು ಏನು ಕೆಲಸಕ್ಕೆ ಬೇಕಾದರೂ ಕೈ ಹಾಕ್ತಾರೆ ಇದ್ರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಇಲ್ಲಿ ರಾಜೇಶ್ ಕಿಣಿಯವರ ವಿಷಯದಲ್ಲಿ ಇನ್ನೂ ಒಂದು ಇದಾಗಿದೆ ಹದಿನೈದು ದಿನಗಳ ಹಿಂದೆ ಫೀಸ್ ಕಿತ್ತಿದ್ದಾರೆ ಬಂದು ಪೀಸ್ ಕಿತ್ತು ಹದಿನೈದು ದಿನದ ಹಿಂದೆ ಹೋಗುವಂಥದ್ದು ಅದು ದನ ಇವರು ಕರೆಂಟಿನ ಕಿತ್ತು ಬಿಟ್ಟು ಹೋಗುವಂಥದ್ದು ಅವಾಗ ಇವರಿಗೆ ಏನಾಗಿದೆ ತಕ್ಷಣ ಎಚ್ಚೆತ್ತೆ ಆಗಿದ್ದಾರೆ ಅದನ್ನ ತಕ್ಷಣ ಪೊಲೀಸ್ ಸ್ಟೇಷನ್ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವತ್ತು ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದೆ ಹೌದಾಗಿದ್ರೆ ಮೋಸ್ಟ್ಲಿ ಆಗ್ತಿರಲಿಲ್ಲ ಅನ್ಸುತ್ತೆ ಇವತ್ತು ಪೊಲೀಸ್ ಸಿಬ್ಬಂದಿಗಳನ್ನು ನಾನು ಜಾಸ್ತಿ ಬಯ್ಲಿಕ್ಕೆ ಹೋಗುದಿಲ್ಲ ಯಾವಾಗಲೂ ನಾನು ಯಾವುದೇ ಇದ್ರಲ್ಲಾದ್ರೂ ಯಾಕೆ ಕಾರಣ ಅಂದ್ರೆ ಗಡಿಯರ್ ಹೇಳಿದಾಗೆ ಒಬ್ಬ ಪೊಲೀಸ್ ಅಧಿಕಾರಿ ಅಂತ ದಟ್ಟಾರಣ್ಯ ಕಾಡಲ್ಲಿ ಒಬ್ಬನ ಬೀಟಿಗೆ ಹಾಕಿದ್ರೆ ಆಗ್ತದಾ ಅವನಿಗೆ ಏನಾದರೂ ಮಾಡಿ ಹೋಗುದಿಲ್ಲ ಅವನಿಗೆ ಮನೆಯವರು ಯಾರು ಇಲ್ವಾ ಅವನೊಬ್ಬ ಕಾರ್ಮಿಕ ಅಲ್ವಾ ಅಲ್ಲಿ ನೋಡಿದ್ರೆ ವ್ಯವಸ್ಥೆ ಇಲ್ಲ ಒಂದು ಇದ್ರಲ್ಲಿ ವ್ಯವಸ್ಥೆ ಅಂತ ಹೇಳಿದ್ರು ಒಂದು ವಯಸ್ಸಾಳಾಗ್ಲಿ ಇದು ಯಾವ್ದು ವ್ಯವಸ್ಥೆ ಇಲ್ಲ ಮೊದಲು ಅದನ್ನ ಸರಿ ಮಾಡ್ಬೇಕು ನಿಜಕ್ಕೂ ನಿಜಕ್ಕೂ ಇವರಿಗೆ ಮುನ್ನೂರು ನಾನೂರು ಕೋಟಿ ಹಗರಣಗಳು ಮಾಡಕ್ಕಾಗುತ್ತೆ ಇದು ಒಂದು ಸ್ಟೇಷನ್ ಬೇಕಾದ ಒಂದು ವಯಸ್ಸಾಡನ್ನು ಕೊಡ್ಲಿಕ್ಕೆ ಆಗುದಿಲ್ಲ ಇವರಲ್ಲಿ ಶ್ರೀಧರ್ ಬಿಚೂರ್ ಅವರಲ್ಲಿ ಇವತ್ತು ನೀವು ಹೋಗಿ ತಡೆದ್ರೆ ಅದು ನೈತಿಕ ಪೊಲೀಸ್ ಕ್ರಿಯೆ ಆಗ್ತದೆ ಪೊಲೀಸರು ತಡಿಬೇಕು ಅಂತ ಹೇಳಿದ್ರೆ ಅವರು ಹೇಳಿದಾಗ ಯಾರೋ ಒಬ್ಬರು ಪೊಲೀಸರಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಹಾಗಾದ್ರೆ ಏನು ಈ ಸಾಗಾಟನೆ ಅನ್ನುವಂಥದ್ದು ನಿರಂತರವಾಗಿ ಸಾಕ್ತಾ ಇರುವಂತ ಈ ಭಾಗದಲ್ಲಿ ಧ್ವನಿ ಪದೇ ಪದೇ ಹೇಳ್ತಾ ಇವೆ ಪದೇ ಪದೇ ಎದ್ದ ಧ್ವನಿಗಳೆಲ್ಲವೂ ಕೂಡ ಕೋಮು ಅಂತ ಹೇಳಿ ಅದನ್ನ ಗುರುತಿಸಲಾಗ್ತಾ ಇದೆ ಆದ್ರೆ ಈ ದನಗಳ ಕಳ್ಳ ಸಾಗಾಣೆ ದನಗಳ ಮಾರಣ ಹೋಮ ನಿಲ್ಲುವುದು ಹೇಗೆ ನನಗೆ ತಮ್ಮ ಉತ್ತರ ಬೇಕಾಗಿದೆ ಸರ್ ಈಗ ತುಷ್ಟೀಕರಣ ಮಾನಸಿಕತೆಯಿಂದ ಹೊರಗೆ ಬರಬೇಕು ಫಸ್ಟು ರಾಜಕೀಯ ಪಕ್ಷಗಳು ಅವರು ಯಾವುದೋ ಒಂದು ಮತವನ್ನು ತುಷ್ಟೀಕರಣ ಮಾಡುವ ದೃಷ್ಟಿಯಿಂದ ಲಾಸ್ಟ್ ಟೈಮು ಒಂದು ಬೆತ್ತಲೆ ಪ್ರಕರಣ ಆಯಿತು ಉಡುಪಿಯಲ್ಲಿ ಹೇಳಿದರು ಶಿಕ್ಷಣ ವಂಚಿತರು ಅವರು ಅವರಿಗೆ ಉದ್ಯೋಗ ಇಲ್ಲ ನಾನು ಉದ್ಯೋಗ ಕೊಡ್ಸ್ತೀನಿ ಅಂತಂದೇಳಿ ಹೇಳಿದ್ರು ಆಳುವ ಸರ್ಕಾರ ಆವಾಗ ಮೊನ್ನೆ ಪೊಲೀಸು ಎನ್ಕೌಂಟರ್ ಮಾಡಿದ್ದಾರೆ ಸತೀಶ್ ಅಂತಂದೇಳಿ ಹೇಳುವಂಥ ಪೊಲೀಸ್ ಇರ್ಬೇಕು ಬಹುಶಃ ಅವರನ್ನು ಇವತ್ತು ಕೂಡ ಅವರು ಕೋರ್ಟಿಗಲೀತಾ ಇದ್ದಾರೆ ತ್ರೀ ನಾಟ್ ಟು ಕೇಸ್ ಹಾಕ್ಬಿಟ್ಟು ಅವರಿಗೆ ನಮ್ಮ ಸಂಘಟನೆಯವರು ಸಹಕಾರ ಕೊಟ್ಟಿದ್ದಾರೆ ಸರ್ಕಾರ ಸಹಕಾರ ಕೊಡಲಿಲ್ಲ ಆ್ಯಕ್ಚುಲಿ ಸರ್ಕಾರ ಸಹಕಾರ ಕೊಡಬೇಕಿತ್ತು ಗಂಭೀರವಾಗಿ ಸರ್ಕಾರ ಅವರಿಗೆ ಸಹಕಾರ ಕೊಡಬೇಕಿತ್ತು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅಂದ್ರೆ ಅಂದರೆ ಆ ಕರ್ತವ್ಯದಲ್ಲಿ ಅವನ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರಿಂದ ಅಥವಾ ಅವನ ಮೇಲೆ ಹಲ್ಲೆಗೆ ಪ್ರಯತ್ನ ಪಟ್ಟದ್ರಿಂದ ಅವನು ಎನ್ಕೌಂಟರ್ ಮಾಡಬೇಕಾಗಿ ಬಂತು ಹಾಗಾಗಿ ಅವನು ಅವನು ಬೆಂಬಲಕ್ಕೆ ಇರಬೇಕಾದಂಥ ಸರ್ಕಾರ ಇವತ್ತು ತುಷ್ಟೀಕರಣದ ನೀತಿಯಿಂದ ಗೋ ಹಂತಕರಿಗೆ ಬೆಂಬಲ ಕೊಟ್ಟದ್ರಿಂದ ಹೀಗೆ ಮನೆ ಮನೆಗೆ ನುಗ್ಗಿ ದರೋಡೆ ಈಗ ನೋಡಿ ಹಂತಕರ ಪರವಾಗಿ ಅನುದಾನ ಕೊಟ್ಟರಲ್ಲ ಗೋಹಂತಕನಿಗೆ ಸತ್ತಂತ ಗೋಹಂತಕನಿಗೆ ಹತ್ತು ಲಕ್ಷ ಅನುದಾನ ಕೊಟ್ಟರಲ್ಲ ಸರ್ ನೋಡಿ ಬೆಂಬಲ ಅಲ್ಲ ನಾನು ಸುಮ್ಮನೆ ಇದ್ದಿದ್ದೆ ಬೆಂಬಲ ಅಲ್ಲ ಇನ್ನೇನ್ ಅನ್ಬೋದು ಕಾರ್ಯಾಂಗದ ವ್ಯವಸ್ಥೆಯನ್ನ ಕಡೆಗಣಿಸಿ ಕಾರ್ಯಾಂಗದ ವ್ಯವಸ್ಥೆಯ ಸಿಬ್ಬಂದಿಗಳು ಅವರು ಸರ್ಕಾರದ ಅಧೀನದಲ್ಲಿರುವವರು ಅವರನ್ನು ಕೂಡ ಕಡೆಗಣಿಸಿ ಅವರನ್ನು ಮನೇಲಿ ಕೋರಿಸಿ ಅವರನ್ನು ಕೋರ್ಟಿ ತಿರುವ ಹಾಗೆ ಮಾಡಿ ಅವರಿಗೂ ಸಹಕಾರ ಕೊಡದೇನೆ ಅವ್ರ ಮೇಲೆ ಕೇಸ್ ಜಡಿದು ಅವರು ಕೂಡ ಕೆಲಸ ಮಾಡಿದ ಹಾಗೆ ಅಂದರೆ ಪೊಲೀಸ್ನವರು ಎಷ್ಟು ಮಾಡ್ತಾರೆ ಹೆಬ್ರಿಯಲ್ಲಿ ಕೈ ಕಡಿಲಿಲ್ವಾ ಹೆಬ್ರಿಯಲ್ಲಿ ಪೊಲೀಸ್ನವ್ರಿಗೆ ಕೈ ಕಡಿಲಿಲ್ವಾ ಲಾಸ್ಟ್ ಟೈಮು ಇವರು ಒಂದು ಎರಡ ಮಾಡಿರುವಂಥದ್ದು ತುಂಬ ಕೆಲಸ ಮಾಡಿದ್ದಾರೆ ಇವತ್ತು ಬಹುಶಃ ಏನು ಕೆಲವು ಧ್ವನಿಗಳು ಕೇಳಿ ಬಂತು ಆಹಾರ ಸ್ವಾಮಿ ನಮ್ಮ ಉಣ್ಣುವ ಆಹಾರ ಅದು ದನ ನೋಡಿ ದನ ತಿಂದ ಇದ್ರೆ ಆಗುದೇ ಇಲ್ಲ ಅನ್ನುವಂಥ ಧ್ವನಿಗಳು ಏನ್ ಕೇಳಿ ಬಂತು ಬಹುಶಃ ಇಂಥವ್ರಿಗಾಗಿ ಅಂತ ಕಾಣಿಸ್ತದೆ ಕೋಳಿ ಫಾರಂಗಳನ್ನ ಮಟನ್ ಶಾಲ್ಗಳನ್ನ ಇಟ್ಕೊಂಡದ್ದು ಇವತ್ತು ನಿಮಗೆ ತಿನ್ಬೇಕು ಮಾಂಸವನ್ನ ತಿಂದಿದ್ರೆ ಇದ್ರೆ ಸಾಗದೇ ಇಲ್ಲ ಅಂತ ಹೇಳಿದ್ರೆ ಪಾಪ ಅವನದು ಹೊಟ್ಟೆ ಹೊರತಾ ಇದ್ದಾನವ ಅದೇ ಕೋಳಿ ಫಾರ್ಮ್ ಗಳನ್ನ ಹಾಕೊಂಡು ಅಲ್ಲಿಂದ ಹೋಗಿ ಚಿಕನ್ ಗಳನ್ನ ತಗೊಂಡು ಬನ್ನಿ ಅದನ್ನ ಬಿಟ್ಟು ದನವನ್ನ ಕದ್ದುಕೊಂಡು ಹೋಗಿ ಅದನ್ನ ಕಡಿದು ತಿನ್ಬೇಕು ಅನ್ನುವಂತ ಹಠ ಯಾಕೆ ಇದಕ್ಕೆ ಇದನ್ನ ಯಾರು ಎತ್ತಿ ಹೇಳ್ತಾರೆ ನಾನು ತಮ್ಮ ಉತ್ತರ ಬೇಕಾಗಿದೆ ಅಲ್ಲ ಗೋ ವಿಶ್ವಸ್ಯ ಮಾತರ ಅಂತೇಳಿ ಹೇಳುವಂತ ಒಂದು ಮಾತಿದೆ ದನವನ್ನ ವಿಶ್ವದಲ್ಲಿ ತಾಯಿ ಅಂತೇಳಿ ಇದು ಬಹುಶಃ ಈ ಶ್ರೀಧರ್ ಅಂತ ಹಿರಿಯರಿಗೆ ಸಂಘಟನೆಗಳಲ್ಲಿ ಇದನ್ನ ಘೋಷವಾಕ್ಯವನ್ನಾಗಿ ಮಾತ್ರ ಇಟ್ಟುಕೊಳ್ಳಲಿಕ್ಕೆ ಓದ್ಲಿಕ್ಕೆ ಕೇಳಲಿಕ್ಕೆ ಮಾತ್ರ ಖುಷಿ ಅಂತೇಳಿ ಅನ್ಸಬಹುದು ಯಾಕೆ ಅಂತ ಹೇಳಿದ್ರೆ ಗೋ ವಿಶ್ವಸ್ಯ ಮಾತರ ಅಂತೇಳಿ ಹೇಳುವಂತ ಸತ್ಯವೇ ಆಗಿದ್ದಿದ್ದಲ್ಲಿ ಬಹುಶಃ ಈ ಸರ್ಕಾರಗಳ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಇದ್ರ ವಿರುದ್ಧ ಇದು ಎಲ್ಲಿ ಹೋಗುತ್ತದೆ ಏನಾಗ್ತದೆ ಬಹುಶಃ ನಾನು ಮೊನ್ನೆ ಆದಂತ ಕಾರ್ಯಾಚರಣೆಯಲ್ಲಿ ನಾನು ಒಂದು ಪೊಲೀಸ್ ಸಿಬ್ಬಂದಿಯನ್ನು ನಾನು ಅಲ್ಲಿ ಕೇಳಿದಾಗ ಅವ್ರು ಹೇಳಿದರು ಇಲ್ಲ ನಾವು ಮರದ ಮೇಲೆಲ್ಲ ಕುಳಿತುಕೊಂಡು ಹೋಗುವಂತ ಗಾಡಿಗಳನ್ನು ನೋಡಬೇಕು ನಮಗೆ ಕ್ಲೀನ್ ಆಗಿ ಗೊತ್ತಾಗ್ತದೆ ಒಂದು ಎಸ್ಕೋರ್ಟ್ ಅದ್ರ ಮುಂದೆ ಹೋಗ್ತದೆ ಒಂದು ಎಸ್ಕೋರ್ಟ್ ಹೋದ ನಂತರ ಅದರ ಬೆನ್ನಿಗೆ ಯಾವುದಾದ್ರೂ ಟರ್ಪಲ್ ಮುಚ್ಚಿದಂಥ ವೆಹಿಕಲ್ಗಳು ಹೋದರೆ ಇದು ಹಂಡ್ರೆಡ್ ಪರ್ಸೆಂಟ್ ಗೋಸಾಗಣೆಯ ವೆಹಿಕಲ್ ಅಂತೇಳಿ ಹೇಳುವಂಥದ್ದು ನಮಗೆ ಅರ್ಥ ಆಗ್ತದೆ ನಾವು ಮುಂದಿನ ನಮ್ಮ ಸಿಬ್ಬಂದಿಗಳಿಗೆ ನಾವು ಕರೆಯನ್ನು ಕೊಡ್ತೇವೆ ಮೂರ್ನಾಲ್ಕು ತಂಡಗಳಲ್ಲಿ ನಾವು ನಿಂತು ಇದನ್ನು ಹಿಡಿದಿದ್ದು ನಮ್ಮ ಹೊಯ್ಸಳ ವಾಹನವನ್ನು ರಸ್ತೆಗೆ ಅಡ್ಡವಾಗಿ ನಿಲ್ಲಿಸಿದ್ದೇವೆ ಅಂಥೇಳಿ ಸುರತ್ಕಲ್ ಚೆಕ್ಪೋಸ್ಟನ್ನು ತಪ್ಪಿಸಿಕೊಂಡು ಹೋಗಲಿಕ್ಕೆ ಪಣಂಬೂರು ಬೀಚಿನ ರಸ್ತೆಯಲ್ಲಿ ಇವರು ಹೋಗಿದ್ದಾರೆ ವ್ಯವಸ್ಥಿತವಾಗಿ ಕೆಲವಷ್ಟು ಶಕ್ತಿ ವ್ಯಕ್ತಿಗಳ ಮಾಹಿತಿಗಳ ಮೇಲೆ ಅದನ್ನು ಹಿಡೀಲಿಕ್ಕೆ ಸಾಧ್ಯ ಆಯಿತು ಇಲ್ಲ ಅದರಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಬಹಳಷ್ಟು ಒಂದು ಶ್ರಮವಹಿಸಿದ್ದಾರೆ ಎರಡೂ ಸಂಘಟನೆಗಳು ಕೂಡ ನಾವು ಋದೋಗ ಧನ್ಯವಾದಗಳನ್ನ ಸಲ್ಲಿಸುತ್ತೇವೆ ಇವತ್ತು ರಾಜೇಶ್ ಕಿಣಿ ಅಂತವರಿಗೆ ಇವತ್ತು ಏನು ಸಹಾಯವನ್ನ ಕೇಳಿದ ಕೂಡಲೇ ಬಂದು ಸಹಾಯ ಹಸ್ತವನ್ನ ನಾವು ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿ ರವಿಶೆಟ್ಟಿ ಅವರೇ ಕಡೆಯದಾಗಿ ಎಲ್ಲ ವಿಚಾರಗಳ ಕುರಿತಾಗಿ ತಾವೇನು ಸರ್ ನಾನು ಹೇಳೋದು ಒಂದೇ ಆ ಕಾನೂನನ್ನು ಬದಲಾವಣೆ ಮಾಡಿ ಮತ್ತು ಇದನ್ನು ಅಂತ ಹೇಳೋದಕ್ಕಿಂತ ಮೊದಲು ನಮ್ಮ ಜನ ಎಚ್ಚೆತ್ತುಕೊಳ್ಬೇಕು ಮತ್ತು ಈ ಗೋವು ಅನ್ನೋದು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ ಯಾಕಂದರೆ ನಾನು ಈಗ ಪಡೆದುಕೊಂಡ ಒಂದು ಅನುಭವ ಪ್ರತಿಯೊಬ್ಬರು ಗೋವಿನ ಹಾಲು ಕುಡಿತಾರೆ ಹಾಗಿರುವಾಗ ಎಲ್ಲರಿಗೂ ಅವರು ತಾಯಿ ಹೀಗಿರುವಾಗ ಆದಷ್ಟು ಆ ಗೋವನ್ನು ಒಂದು ರಾಷ್ಟ್ರ ಪ್ರಾಣಿಯನ್ನಾಗಿ ಘೋಷಣೆ ಮಾಡಲಿ ಆ ಗೋವು ಹತ್ಯೆಯನ್ನು ನಿಷೇಧಿಸ್ಲಿ ಗೋವು ಹತ್ಯೆ ಬೇಡ ಬೇರೆ ಯಾವುದಾದ್ರು ಆಹಾರ ಪದ್ಧತಿಯನ್ನು ಮಾಡಲಿ ಅದರಲ್ಲೂ ಈ ರೀತಿಯಾಗಿ ಕಳ್ಳತನ ಮಾಡುವಂಥ ಒಂದು ದಂಧೆಗೆ ಅವರು ಇಳಿದಿದ್ದಂಥದ್ದಾಗಲಿ ಆ ರೀತಿಯ ಊರಿನವರು ಸಪೋರ್ಟ್ ಮಾಡದಿದ್ದಂಥದ್ದಾಗಲಿ ಮತ್ತು ಈ ರೀತಿ ಏನಾದರೂ ಸಂಭವಿಸಿದ ಸಂದರ್ಭದಲ್ಲಿ ಇದಂತಲ್ಲ ಯಾವುದೇ ಪ್ರಕರಣಗಳು ಸಂಭವಿಸಿದವಾಗ ಜಾತಿ ಮತ ಭೇದವ ಧರ್ಮ ಪಕ್ಷ ಯಾವುದೇ ಭಾವ ಇಲ್ಲದೇ ಎಲ್ಲ ಸಂಘಟನೆಗಳಾಗಲಿ ಎಲ್ಲ ಪ್ರತಿಯೊಬ್ಬರೂ ಒಂದಾಗುವಂಥದ್ದಾಗಲಿ ಹಾಗೆ ಹಾಗೆ ಈ ಒಂದು ಇದಕ್ಕೆ ಒಂದಾಗಿದಂತ ಒಂದು ಪೊಲೀಸ್ ಅಧಿಕಾರಿಗಳ ಬಗ್ಗೆ ನಾನು ಈ ಕ್ಷಣದಲ್ಲಿ ಹೇಳಲೇಬೇಕು ಯಾಕಂದ್ರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ನಾವು ಕಾಲ್ ಮಾಡಿದಾಗ ಹೇಳಿದ್ರು ನನಗೆ ಒಂದು ವಾರ ಪ್ರಕರಣ ಕೂಡ ಬೇಧಿಸ್ತೇನೆ ಅನ್ನೋ ಒಂದು ಚಲವಾದವನ್ನು ಮಾತಾಡಿದ್ರು ಅವ್ರಾಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಸರ್ಕಲ್ ಆಗಿರ್ಬೋದು ಎಲ್ಲಾ ಕೂಡ ಬಾರಿ ಕೂಡ ತೆಗೆದುಕೊಳ್ಳಬೇಕು ಪೊಲೀಸ್ ಅಧಿಕಾರಿ ಕೂಡ ಬಹಳಷ್ಟು ಇದರಲ್ಲಿ ಮುತುವರ್ಜಿ ವಹಿಸಿದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಹಾಗೆ ಈ ದುಷ್ಟರಿಗೆ ಶಿಕ್ಷನ್ ಆಗುವಂಥ ಸೆಕ್ಷನ್ಗಳನ್ನ ಹಾಕಿ ಇದಕ್ಕೆ ಒಂದು ಬಲ ಮಾಡಬೇಕು ಅಂತ ಹೇಳಿ ನಾನು ಕಡೆಯದಾಗಿ ನನ್ನ ತಮ್ಮ ಉತ್ತರ ಕೂಡ ಬೇಕಾಗಿದೆ ಇವತ್ತು ಇದೇ ಪ್ರಶ್ನೆಯನ್ನ ಗೋವನ್ನ ಯಾಕೆ ಮಾತಿಯಾಗಿ ರಾಷ್ಟ್ರ ಪ್ರಾಣಿಯಾಗಿ ಸ್ವೀಕರಿಸಬಾರದು ಅಂತ ಹೇಳಿ ರಾಮಚಂದ್ರ ಸ್ವಾಮೀಜಿಗಳಲ್ಲಿ ಕೇಳಿದಾಗ ಕಪಿಲಾಶ್ರಮ ರಾಮಚಂದ್ರ ಸ್ವಾಮೀಜಿ ಕೇಳಿದಾಗ ಅವರು ಹೇಳ್ತಾರೆ ರಾಷ್ಟ್ರ ಪ್ರಾಣಿ ಹುಲಿಯಾಗೇ ಇರಲಿ ಗೋವನ್ನ ರಾಷ್ಟ್ರ ಮಾತಿಯಾಗಿ ಅವ್ರು ಬೇಕಾದ್ರೆ ಪರಿಗಣಿಸಿ ಬಿಡ್ಲಿ ಅಂತ ಹೇಳಿ ನನಗೆ ತಮ್ಮ ಉತ್ತರ ಕಡೆಯದಾಗ ಮಾತು ಬೇಕಾಗಿದೆ ಗೋವನ್ನ ರಾಷ್ಟ್ರ ಪ್ರಾಣಿಯಾಗಿ ನಾವು ಅವಲಂಬಿಸಿಕೊಂಡು ಮೊದ್ಲಿಂದ ಪ್ರಾಣಿನೇ ಈಗ ಸರ್ಕಾರ ಏನ್ ಮಾಡಿದೆಯೋ ನಮ್ಗೆ ಗೊತ್ತಿಲ್ಲ ಆದ್ರೆ ಜನರಿಗೆ ಇವತ್ತಿಗೂ ಕೂಡ ರಾಷ್ಟ್ರ ಪ್ರಾಣಿನೇ ಯಾಕಂದ್ರೆ ಜನ ಅದ್ರ ಮೇಲೆ ಅವಲಂಬಿತರಾಗಿದ್ದಾರೆ ಅವಲಂಬಿಸ್ಕೊಂಡು ಬಂದಿದ್ದೇವೆ ನಾವು ಮಾನಸಿಕವಾಗಿ ಅದ್ರ ಜೊತೆ ಸಂಬಂಧವನ್ನು ಇದೆ ನಮಗೆ ನಾವು ಕೃಷಿ ಮತ್ತೆ ಬೇರೆ ಬೇರೆ ಇವ್ರು ಹೇಳಿದ್ರು ನಾವು ಅತಿ ಪ್ರೀತಿಯಿಂದ ನೋಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಮನುಷ್ಯರಿಗೆ ಇರುವಂಥ ಎಲ್ಲ ಹೆಸರುಗಳನ್ನು ಇಟ್ಟು ನಾನು ಪ್ರೀತಿಯಿಂದ ಇದ್ದೆ ಅಷ್ಟು ಅವಿನಭಾವ ಸಂಬಂಧ ನಮ್ಮ ಎಲ್ಲ ನಮ್ಮದ ಹಿಂದೂ ಧರ್ಮದವ್ರ ಹತ್ರ ಇದೆ ಆ ಕಾರಣ ಆ ಕೃತಜ್ಞತೆಯ ಕಾರಣಕ್ಕೆ ಗೋ ನಮಗೆ ಮಾತೆ ಗೊತ್ತಾಯ್ತಾ ನಾವು ಆ ಗೋ ಮಾತೆಯನ್ನು ಉಳಿಸ್ಕೊಳ್ಬೇಕು ಅಂತಂದೇಳಿ ಹೇಳಬೇಕಿದ್ರೆ ಇಡೀ ಹಿಂದೂ ಸಮಾಜ ಎಚ್ಚೆತ್ಕೊಳ್ಬೇಕು ಆ ನಿಟ್ಟಿನಲ್ಲಿ ಇಡೀ ಗ್ರಾಮದಲ್ಲಿ ಕೂಡ ಏಕತೆಯಿಂದ ನಾವು ಒಟ್ಟಾಗಬೇಕಾಗಿದೆ ಒಂದು ಎತ್ತು ಏರಿಗೆ ಕೋಣ ನೀರಿಗೆ ಇಳಿದ್ರೆ ಇದು ಕೆಲಸ ಆಗುದಿಲ್ಲ ಸಮಾಜ್ ಹೇಳಿದ ತಕ್ಷಣ ಎಲ್ರು ಆ ನೊಗವನ್ನು ಹೊರುವ ರೀತಿಯಲ್ಲಿ ಎಲ್ಲರೂ ಸಾಕಾರಬೇಕು ಇಲ್ಲಿ ಬರೆಯ ಒಂದು ಸಂಘಟನೆ ಕೆಲಸ ಮಾಡ್ಲಿಕ್ಕೆ ಎಲ್ಲರ ಬಳಿಯೂ ಕೂಡ ಹೊಡೆದಾಟವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಬದಲಿಗೆ ಎಚ್ಚರಿಕೆಯನ್ನ ತಾವು ನಮ್ಮಲ್ಲಿ ನಾವು ಬೆಳೆಸ್ಕೊಂಡ್ರೆ ಇದೇ ರೀತಿಯಲ್ಲಿ ಎಲ್ಲರೂ ಬೆಳೆಸ್ಕೊಂಡ್ರೆ ಇವತ್ತು ಜಗತ್ತೆ ಎಚ್ಚೆತ್ತುಕೊಳ್ತದೆ ಅಂತ ಹೇಳಿ ಕಡೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ರಾಜೇಶ್ ಕಿಣಿ ಅವರ ಉತ್ತರಗಳನ್ನ ಪಡ್ಲಿಕ್ಕೆ ಇಷ್ಟಪಡ್ತೇನೆ ಎಲ್ಲಾ ಪ್ರಕರಣಗಳನ್ನ ತಾವು ವೀಕ್ಷಿಸಿದ್ದೀರಾ ನಿಮ್ಮ ದನಗಳು ಕೂಡ ಕಳೆದು ಹೋಗಿದ್ವು ಈ ಹಿಂದೆ ಅನೇಕ ಇಂಥ ಪ್ರಕರಣಗಳನ್ನು ತಾವು ಬೀದಿಸಿದೀರ ತಡೆದಿದ್ದೀರಾ ದನಗಳು ಕಳುವಾದಾಗ ತಮೇನಿಸ್ತು ಹೇಳಕ್ಕೆ ಚುಟುಕಾಗಿ ಇಲ್ಲ ಈಗ ಅಲ್ಲಿ ಮೊನ್ನೆ ನಾನು ಯಾರು ಅಂತ ಹೇಳಿ ಹೇಳಿ ಕೇಳು ಬಹುಶಃ ಅದೊಂದು ನೋಟೆಡ್ ಆಗಬಹುದು ಇವತ್ತಿನ ವಸ್ತು ಸ್ಥಿತಿಯಲ್ಲಿ ಯಾರಿಗೆ ಯಾರ ರಕ್ಷಣೆ ಇಲ್ಲದೆ ಇರುವಂಥ ಸ್ಥಿತಿ ಇದೆ ಮಿತ್ರರೊಬ್ಬರು ಒಂದು ಸಂಘಟನೆಯ ಮುಖಂಡರು ನೇರವಾಗಿ ಒಂದು ಠಾಣೆಯಲ್ಲಿ ಸಂಜೆಗೆ ಸಂಘಟನೆಯ ಬೆಂಬಲಿಗರೊಂದಿಗೆ ಹೋಗಿ ನೇರವಾಗಿ ಠಾಣಾಧಿಕಾರಿಗಳ ಮುಂದೆ ಹೇಳಿದರು ನನ್ನ ಹತ್ರ ಪಟ್ಟಿ ಇದೆ ಗೋಕಾಲ್ರದ್ದು ಯಾರ್ಯಾರು ಎಲ್ಲೆಲ್ಲಿ ಕಸಾಯಿ ಖಾನೆಗಳನ್ನು ಇಟ್ಕೊಂಡಿದ್ದಾರೆ ಅಂತೇಳಿ ಹೇಳುವಂಥ ಪಟ್ಟಿ ನನ್ನ ಹತ್ರ ಇದೆ ನಾನು ಕೊಡ್ತೇನೆ ನೀವು ಬಂಧಿಸಿ ಅವರನ್ನು ಪೇರೇಡನ್ನು ಮಾಡಿ ಬಹುಶಃ ಆ ಮುಖಂಡರ ಒಂದು ಫೋಟೋ ಅಲ್ಲಿ ನೋಟಿಸ್ ಬೋರ್ಡ್ನಲ್ಲಿ ಇತ್ತು ರೌಡಿ ಲಿಸ್ಟ್ನಲ್ಲಿ ಅವರು ಹೇಳಿದರು ಇದು ನನಗೆ ನೀವು ಸರ್ಟಿ ನನಗೆ ತುಂಬ ರೋಮಾಂಚನಾದೆ ಅವ್ರು ಹೇಳಿದರು ನನಗೆ ನೀವು ನನಗೆ ಸರ್ಟಿಫಿಕೇಟನ್ನು ಕೊಡೋದು ಬೇಡ ನನಗೆ ಸರ್ಟಿಫಿಕೇಟನ್ನು ಜನ ಕೊಡ್ತಾರೆ ನಾನು ಪಟ್ಟಿಯನ್ನು ಕೊಡ್ತೇನೆ ಅವರನ್ನು ಕರೆದುಕೊಂಡು ಬಂದು ನಿಮ್ಮ ಹತ್ರ ಪೇರೇಡ್ ಅಂತ ಅಂತೇಳಿ ಹೇಳುವಂಥ ಮಾತನ್ನು ಕೇಳಿದರು ಅದಕ್ಕೆ ಅವರ ಉತ್ತರ ನಿರುತ್ತರ ಆಗಿತ್ತು ಅವ್ರು ಏನೂ ಮಾತಾಡಲಿಲ್ಲ ನೋಡುವ ನೋಡುವ ಅಂತೇಳಿ ಹೇಳಿ ಮಾತನ್ನು ಹಾರಿಸಿದರು ನಾನು ಇವತ್ತು ಈ ನಿಮ್ಮ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡ್ತೇನೆ ಸಂಘಟನೆಗಳ ಜೊತೆಗೆ ಬಹುಶಃ ನಾನು ಒಂದು ಹಿಂದೂ ಆಗಿ ನಾನು ಅದನ್ನು ಪಾಲಿಸುವವನಾಗಿ ಇದಕ್ಕೆ ಸೂಕ್ತವಾದಂಥ ಸಂಘಟನೆಗಳ ಸಹಕಾರವನ್ನು ಪೊಲೀಸ್ ಇಲಾಖೆ ಪಡ್ಕೊಳ್ಬೇಕು ಖಂಡಿತವಾಗಿ ಅವರ ವಿರುದ್ಧ ಮಾರಲ್ ಪೊಲೀಸಿಂಗ್ ದೂರನ್ನು ದಾಖಲಿಸ ಬದಲು ಅವರ ಸಹಕಾರವನ್ನು ತೆಗೆದುಕೊಂಡು ಅವರ ಉತ್ತಮ ಚಟುವಟಿಕೆಗಳಿಗೆ ಪೊಲೀಸ್ ಇಲಾಖೆ ಸಹಕಾರವನ್ನು ಕೊಟ್ಟು ಅವರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತೇಳಿ ಹೇಳಿ ನಾನು ಈ ರಾಜ್ಯದಲ್ಲಿ ವಿನಂತಿಯನ್ನು ಮಾಡ್ತೇನೆ ಹಾಗೆ ಈ ಸರ್ಕಾರಕ್ಕೆ ಉತ್ತಮವಾದಂಥ ಬುದ್ಧಿಯನ್ನು ಆ ದೇವರು ಕೊಟ್ಟು ಅವರ ವಿರುದ್ಧ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೆ ಸರ್ಕಾರ ಬರಲಿ ಅಂತ ಹೇಳ್ತೇನೆ ನಿಜಕ್ಕೂ ಇವತ್ತು ಅನೇಕ ವಿಚಾರಗಳನ್ನು ಹಂಚಿಕೊಂಡ್ರೆ ಅದರ ಜೊತೆಯಲ್ಲೇ ತಾವು ರವಿಶೆಟ್ಟಿಯವರಾಗಿರ್ಬಹುದು ಇವತ್ತು ಬಿಜುರವ್ ಆಗಿರಬಹುದು ಅದ್ರ ಜೊತೆಯಲ್ಲೇ ರಾಜೇಶ್ ಗಿಣಿಯವರಾಗಿರ್ಬಹುದು ತಾವೆಲ್ಲರೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿತಾ ಇರಲಿ ಇವತ್ತು ಅನೇಕ ಕುಟುಂಬಗಳ ಸಮಸ್ಯೆ ಕೂಡ ಇದರಲ್ಲಿ ನಿವಾರಣೆ ಆಗುವಂತ ಸಾಧ್ಯತೆಗಳಿವೆ ತಮ್ಮೂರಿಗೂ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದೆ ಧನ್ಯವಾದಗಳು ವೀಕ್ಷಕರ ಅನೇಕ ವಿಚಾರಗಳನ್ನ ನೋಡಿದ್ರಿ ಸೊ ಗೋವನ್ನ ನೀವೇನು ಕೋಮ ವಿಷ ವಿಷಯ ಅಂತ ಅದನ್ನ ಚರ್ಚಿಸುವ ಬದಲಿಗೆ ಗೋವನ್ನ ಪ್ರಾಣಿಗಳಾಗಿ ನೋಡಿ ಇವತ್ತು ಈ ಭಾಗದ ಅನೇಕ ಜನರೊಂದಿಗೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸಂಬಂಧ ಗೋವುಗಳಗಿವೆ ಅದೆಷ್ಟೋ ಹಬ್ಬ ಹರಿದಿನಗಳಲ್ಲಿ ಗೋವುಗಳ ಮೂತ್ರ ಇಲ್ಲದೆ ಅಥವಾ ಗೋವುಗಳ ಆ ಒಂದು ಪೂಜೆಯನ್ನ ಮಾಡದೆ ಆ ಹಬ್ಬ ಹರಿದಿನಗಳೇ ನೆರವೇರುವುದಿಲ್ವಂತೆ ಸೊ ಈ ಮಣ್ಣಿನೊಂದಿಗೂ ಕೂಡ ಗೋವಿಗೆ ವಿನವ ಭಾವ ಸಂಬಂಧಗಳಿವೆ ಅದೆಲ್ಲವನ್ನ ಕೂಡ ನಾವು ಅರ್ಥ ಮಾಡಿಕೊಳ್ಳೋಣ ಅಂತ ಹೇಳ್ತೇವೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪಂದನ